ನಾನು ಚಂಡಾಲ, ನನ್ನ ಪಾದಕ್ಕೆ ನೀನು ಶರಣ ಮಾಡಬೇಡ. ಶಿವ ಶಿವ, ಹಾಗಂದೆ ನಿನ್ನ ಪಾದವೇ ನನ್ನ ಗುರುಪಾದ ಶಿವಪಾದ. ಗಂಗಾ, ನನ್ನಂತ ಕುಡುಕ ಜೂಜುಗಾರ ಗಂಡನ ಪಾದ ಶಿವಪಾದ ಅಲ್ಲ ಕಣೆ, ನರಕದ ಕದ. ಅದೆಲ್ಲ ಕಳೆದು ಹೋದ ಕತೆ, ಕೆಟ್ಟ ಕನಸು ಅಂತ ಮರ್ತು ಬಿಡಿ. ಮರ್ತು ಬಿಡ್ತೀನಿ ಗಂಗಾ, ಮುಕ್ಕಣ್ಣ ನಾಣೆ ಮರ್ತು ಬಿಡ್ತೀನಿ. ಮರ್ತು ಬಿಡಿ. ಆಗ ನೋಡಿ, ನಮ್ ಚಂದ್ರನ ಪುಣ್ಯದಿಂದಲಾದ್ರು ನಮ್ ಜೀವಮಾನವೇ ಜೇನಾಗುತ್ತೆ, ನಮ್ ಬಾಳದ ಮನೆನೇ ಸ್ವರ್ಗವಾಗುತ್ತೆ. ಸತ್ಯವಾದ ಮಾತು ಗಂಗಮ್ಮ, ಅದೋ ನೀ ನಂಬೋ ಗಂಟೆ ಶಕುನ. ಸುಬ್ಬಣ್ಣಯ್ಯ, ನಾ ಸುಳ್ಳು ಹೇಳ್ತಿಲ್ಲ ಗಂಗಮ್ಮ, ನಾ ನಿನ್ನಿಂದಾಗಿ ನಂಬಿದ ಗಂಟೆ ಶಕುನಿಂದ ನನ್ನ ಬದುಕಾಟವೇ ಬದಲಾಗಿದೆ. ನನ್ನ ಕೆಟ್ಟಚಾಳಿ ಬಾಯಿಗೆ ನನ್ನ ಹೆಂಡತಿ ಬಲಿಯಾದ 6 ತಿಂಗಳಿಂದಲೂ ನಾ ಜೂಜಿನ ಕಟ್ಟೆ ಹತ್ತೋದಿಲ್ಲ, ಸಾರಾಯಿ ಸೀಸೆ ಮುಟ್ಟೋದಿಲ್ಲ. ಬೇಕಾದ್ರೆ ಅಪ್ಪನನ್ನೇ ಸಾಕ್ಷಿ ಕೇಳು. ನಿಜ ಗಂಗಾ, ಸುಬ್ಬಣ್ಣ ಇತ್ತೀಚೆಗಂತೂ ದೇವ್ರ ಗಂಟೆಯಿಂದ ಮಿಠಾಯಿ ಗಾಡಿಗೆವರೆಗೂ ನಿನ್ನೇ ನೆನೆತಿರ್ತಾನೆ. ಸುಬ್ಬಣ್ಣಯ್ಯ, ನಾನ್ ನಿಮ್ಮೆಲ್ಲರಿಗಿಂತಲೂ ತುಂಬಾ ಚಿಕ್ಕವಳು. ವಯಸ್ಸಲ್ಲಿ ಚಿಕ್ಕವಳು, ತಿರುವಳಿಕೆ ತುಂಬಾ ದೊಡ್ಡವಳಮ್ಮ. ನಾರಿ ಪುಣ್ಯ, ಪುರುಷನ ಭಾಗ್ಯ ಇವೆರಡೂ ಸೇರಿದ ಈ ಮನೇನೇ ಸ್ವರ್ಗ. ಈ ಸ್ವರ್ಗದ ಬಾಗಿಲಲ್ಲಿ ತೆವ್ವುಗಳಾಗಿರೋ ನಾನು ನಂಜರಾಜಯ್ಯ ದೇವರಾಗದೇ ಹೋದ್ರು ಕೂಡ ಮನುಷ್ಯರಾಗ್ಲೇಬೇಕಮ್ಮ. ಆಗ್ಲೇಬೇಕು ಸುಬ್ಬಣ್ಣಯ್ಯ, ವಯಸ್ಸು ಕೂಡಿ ಆಯಸ್ಸು ಕಳೆಯೋಕ್ ಮುಂಚೆ ಪ್ರತಿಯೊಬ್ಬರು ಮನುಷ್ಯರಾಗ್ಲೇಬೇಕು. ಸುಬ್ಬಣ್ಣಯ್ಯ, ಆದಷ್ಟು ಬೇಗ ಈ ತಬ್ಲಿ ರಮೇಶ್ಗೆ ಒಬ್ಬ ಚಿಕ್ಕ ತಾಯಿನ ತಂದು ಮನೆ ತುಂಬಿಸ್ಕೊಳ್ಳಿ. ಅದೆಲ್ಲ ನನಗೆ ಗೊತ್ತಿಲ್ಲ ಗಂಗಮ್ಮ, ನೀವು ಗಂಡ ಹೆಂಡತಿ ಸೇರಿ ಅದೇನ್ ಮಾಡ್ತಿರೋ ಮಾಡಿ, ನಾನು ನೀವು ಹಾಕಿದ ಗೆರೆ ನೀರು ಅಲ್ಲ, ಊರು ಊರು ಕಾಟಲ್ಲ. ಏನ್ರಿ ಕೇಳಿದ್ರ ನಮ್ ಸುಬ್ಬಣ್ಣಯ್ಯನ ತೀರ್ಮಾನನ ಹೇಳಿದೆ? ಅವನ ನಂಬಿಕೆ ಅಂಬಿಕೆ ನೀನು ಗಂಗಾ. ನಮ್ ನಂಜರಾಜಯ್ಯ ಈ ರೀತಿ ನೀತಿ ನಿಜಾಯಿತಿ ತಿಳಿದು ನಂಬಿ ನಡೆಯೋದು ಯಾವಾಗ? ಈ ಒಂದು ವಾರದಲ್ಲಿ ನನ್ನ ಗಂಟೆ ಶುಕ್ನ ಸುಳಿ ಮಾಡ್ತೀನಿ ಅಂತ ನಗರಂತ ಹೋದನು, ತಿರ್ಗಾ ಈ ಕಡೆ ಬರಲೇ ಇಲ್ಲ. ಅವನ ನಗುವಿನ ಆಳವೇ ಅರ್ಥವಾಗಲ್ಲ, ಅವನ ನಡಾವಳಿ ನೇರವಾಗುತ್ತೆಯೇ, ಅವನ ಸಂಸಾರದಲ್ಲಿ ನೆಮ್ಮದಿ ಬರುತ್ತೆಯೇ, ಅವನ ಮನೋಭಾವ ಪರಿವರ್ತನೆ ಹೊಂದುತ್ತೆಯೇ? ಅದೋ ಅದೋ ನಮ್ಗೆ ಗಂಟೆ ಹೊಡಿತು. ಎಲ್ಲ
मेलकोटे नंजनगूर दिवी पंडित ब्राह्मी आयल तुम मई तुम उज्जोतर मैसूर सैंडल सोप मई तुम उज्जो श्रीरंग स्नान गोता अरे हर दीपावली बोरियस टोपी मड़को नमेंगे सतर अरे ದುಡಿಯೋನಿ ದುಃಖ ಸುರಿಯೋನಿ ಸುಖ ನಾಳೆ ಬೆಳಕ ಆದ್ರೆ ದೀಪಾವಳಿ ಇವತ್ತೇ ನನ್ ಕೈ ತರ್ಸೆಲ್ಲ ದಿವಾಳಿ ನಾಳೆ ದೀಪಾವಳಿ ಹಬ್ಬನ ಸುಬ್ಬಣ್ಣಯ್ಯ ನಂಜು ನಾವು ಮೂರು ಮನೆಯವರು ಒಟ್ಟಾಗಿ ನಮ್ಮ ಮನೆಯಲ್ಲೇ ಮಾಡೋಣ ಆದ್ರೆ ನೀವು ಬೋನಸ್ ಹಣದಲ್ಲಿ ಮಾತ್ರ ಒಂದು ಬಿಡಕಾಸು ಖರ್ಚು ಮಾಡ್ಕೊಡ್ದು ಗಂಗಾ ಬರಿ ಕಡುಬು ಕಜ್ಜಾಯ ತಿಂದುಂಡ್ರೆ ಹಬ್ಬ ಆಗುತ್ತೇನೆ ಉಡೋಕೆ ತೊಡಕ್ಕೆ ಏನಾದರೂ ತರೋದು ಬೇಡವೇ ಏನು ಬೇಡ ಉಂಡಿದ್ದೆ ಉಗಾದಿ ಮಿಂದಿದ್ದೆ ದೀವಳಿಗೆ ಅಂತ ನೀವು ಕೇಳಲಿಲ್ವೇ ಅಂದ್ರೆ ಹಣ ಎಲ್ಲಿದು ಅಂತ ಅನುಮಾನ ಪಡಬೇಡಿ ಒಂದು ವರ್ಷದಿಂದ ಅದೇನು ಊಟಿ ಹಣ ಅಂತ ತಂದು ಕೊಡ್ತಿದ್ರಲ್ಲ ಊಟಿ ಹಣ ಅಲ್ಲ ಕಣೆ ಅದು ಓಟಿ ಅಂದ್ರೆ ಹೆಚ್ಚುವರಿ ಕಾಲ ಕೆಲಸ ಮಾಡಿದ ಹಣ ಆ ಅದೇ ಅದನ್ನೇ ಒಂದು ಡಬ್ಬಿಲಿ ಕೂಡಿಟ್ಟಿದ್ದೆ 300 ರೂಪಾಯಿ ಆಗಿತ್ತು ಇಲ್ಲಿ ನೋಡಿ ನಮ್ಮ ಮೂರು ಮನೆವರೆಗೂ ಆಗೋಷ್ಟು ಬಟ್ಟೆ ಬರೆ ಬಾಣ ಬಿರುಸು ಎಲ್ಲ ತಂದಿದ್ದೀನಿ ಗಂಗಾ ನೀನು ಮನುಷ್ಯಲ್ಲ ಕಣೆ ಮಹಾದೇವತೆ ತಿರ್ಗಾ ಪ್ರಾರಂಭಿಸ್ಬಿಟ್ರಾ ನಿಜವಾಗ್ಲೂ ಹೇಳ್ತೀನಿ ನಿನ್ನ ಗುಣ ಮನ ದೊಡ್ಡತನ ನಾನು ತಿಳಿದೆ ನನ್ನ ಬಹುಕಾಲ ದುಡ್ಮೆ ದುಡ್ನೆಲ್ಲ ಅನ್ಯಾಯ ಮಾಡ್ಕೊಂಡ್ಬಿಟ್ಟೆ ನೋಡು ಇನ್ನ ಮೇಲೆ ಈ ಮನೆಯಲ್ಲಿ ದುಡಿಯೋ ಕೈ ನಂದು ಕೂಡಿರೋ ನಿಂದು ಹಾಗಾದ್ರೆ ನಿನ್ನ ಖರ್ಚು ಮಾಡೋ ಕೈ ನಮ್ಮ ಚಂದ್ರದೇವ ಸೈ ದೊಂದು ಮಾಡದೆ ಹಿಡಿತವಾಗಿ ಖರ್ಚು ಮಾಡೋ ಯಾರ ಕೈಗಾದ್ರೂ ಸೈ ಸುಬ್ಬಣ್ಣಯ್ಯ ಧನಲಕ್ಷ್ಮಿ ಒಲಿತಾಳೆ ಒಲಿಲಿ ತಾಯಿ ನಿನ್ನಂತ ಹೆಣ್ಣುಮಗಳ ಮೈ ಮೇಲೆ ಧನಲಕ್ಷ್ಮಿ ಬಂಗಾರ ಒಡವೆ ಆಗೋಲಿ ತಗೋ ತಂಗಿ ಪಡ ಅಣ್ಣನ ದೀಪಾವಳಿ ಕಾಣಿಕೆ ಸುಬ್ಬಣ್ಣಯ್ಯ ಬೋನಸ್ ಹಣದಿಂದ ಕೊಂಡತಂದ ಹರಕೆ ಕಾಣಿಕೆ ಬೇಡ ಅಂತ ಹೊರದುಡ್ಬೇಡ ಗಂಗಮ್ಮ ತಗೋ ತಂಗ ಒಡ ಹುಟ್ಟಿದಾಗ ಒಡನಾಡ್ತಿರೋನು ಸುಬ್ಬಣ್ಣ ಅವನು ನಿನಗೆ ಒಡವೆ ವಸ್ತ್ರ ತಂದುಕೊಟ್ರೆ ತಪ್ಪು ಅನ್ನ ಚಂಡಾಲ ನಾನಲ್ಲ ಶಿವಶಿವ ಬಿಡ್ತು ಅನ್ನ ನಿಮ್ಮ ಒಲವೇ ನನಗೆ ಬಂಗಾರದ ಒಡವೆಗಳು ಸುಬ್ಬಣ್ಣಯ್ಯ ನೀವೆಲ್ಲರೂ ಕಂಡಾಗೆ ನಾನ್ ಸೇರ್ಗಟ್ಲೆ ಬೆಳ್ಳಿ ಬಂಗಾರ ಹೊತ್ತು ಗಂಡನ ಮನೆಗೆ ಬಂದೋಳು ಮೂರನೇ ವರ್ಷದಲ್ಲಿ ಬಿಚ್ಚೋಲೆ ಗೌರವನಾಗಿದ್ದೆ ಗಂಡನ ಗಿರಣಿ ಗುಲಾಮನಾಗಿ ಮಾಡಿ ದುಡಿಸ್ಕೊಂಡಿರ್ತಾ ಇದ್ದೀನಿ ಆದರೂ ಈಗ ನನ್ನ ಮನಸ್ಸಿನಲ್ಲಿ ಮನೆಯಲ್ಲಿ ತುಂಬಿರೋ ನೆಮ್ಮದಿ ನಂಬಿಕೆ ಸಂತೃಪ್ತಿ ಆ ಬೆಳ್ಳಿ ಬಂಗಾರ ಇದ್ದಾಗಿರಲಿಲ್ಲ ನಂದ್ಕೋಬೇಡಿ ಆ ಚೈನ್ ಸರೈಲಿ ಕೊಡಿ ಇದನ್ನ ಭದ್ರವಾಗಿ ಮುಚ್ಚಿಟ್ಟಿದ್ದು ನಮ್ಮ ರಮೇಶಿ ಚಿಕ್ಕತಾಯಿಯಾಗಿ ಬರೋ ಭಾಗ್ಯವತಿಗೆ ರಮೇಶಿ ಹೆತ್ತ ತಾಯಿ ಹೆಸರಿನಲ್ಲಿ ಮುಯಿ ಮಾಡ್ತೀನಿ ಬಿಲ್ಕುಲ್ ಅದೆಲ್ಲ ಆಗೋದಿಲ್ಲ ಈ ಲಕ್ಷ್ಮಿ ಪೌನ್ಸರ ನಾನು ಮನುಷ್ಯನಾದ ಈ ಮನೆಗೆ ಸೇರಬೇಕು ಬಾ ಜಾಣಮರಿ ಚಂದ್ರು ನೀನೇ ಸರಿ ಗೊಪ್ಪ ಬರಮರಿ ನಾನು ನಿನ್ನನ್ನೇ ಅಳಿನ ಮಾಡ್ಕೋತೀನಿ ಈ ಲಕ್ಷ್ಮಿ ಪೌನ್ಸರ ಈಗಲಿಂದಲೇ ಅಡ್ವಾನ್ಸ್ ಬೆಳವಣಿ ಫಾರ್ ದೀಪಾವಳಿ ಒಳ್ಳೆ ಆಶಾವಾದಿಗಳು ಸುಬ್ಬಣ್ಣಯ್ಯ ನೀವು ಮರುಮದುವೆ ಮಾಡ್ಕೊಂಡು ಹೆಣ್ಣುಮಗಳನ್ನೇ ಪಡೆದು ನಮ್ಮ ಚಂದ್ರನೇ ಅಳಿಯ ದೇವರನ್ನ ಮಾಡ್ಕೊಳ್ತೀರಾ ನನ್ನ ರಮೇಶಿ ಮೇಲಾಣೆ ನಾನು ಮರುಮದುವೆ ಮಾಡ್ಕೊಳ್ಳೋದು ಹೆಣ್ಣುಮಗಳನ್ನೇ ಪಡೆಯೋದು ನಿಜ ಚಂದ್ರು ನಮ್ಮ ಮನೆ ಅಳಿನ ಮಾಡ್ಕೊಳ್ಳೋದು ಸತ್ಯ ಕೇಗಂತೆ ಚಿಕ್ಕನ ಗಂಗಮ್ಮ ಈಗ ನೋಡಿರೋ ಗಂಟೆ ಮಿಟಗಾಡಿದ ಹಳ್ಳಿ ಹುಮ್ಮನು ನಂಬು ಅಲ್ಲಪ್ಪ ನೀನು ಆ ಗಂಗಮ್ಮನು ಅದೇನ್ ಕಂಡು ಅದನ್ನ ನಂಬಿ ನಂಬಿ ನೆನೀತಿರೋ ಲೋ ಆಯ್ತಪ್ಪ ಹೇಳು ಗಂಗಮ್ಮ ಅಪ್ಪಣ್ಣ ದಾರಿ ಕಾಯ್ತಾ ಇರ್ತಾರೆ ಲೋ ತೆಪ್ಪು ತಕ್ಕಡಿ
आ गंगम्मन गंटे शकुना सुवर्गू ना मन फसल मेट्रोल नंजु निन्ट हड़दी नमूर मन ना दिवस दीपावली हब्ब इलाे ननल अस्टे निबर मनू मारायर हब्ब मू नि ना मुट्रा मतडबेड कणो नीन मनुष्यु पर्वा स्नेह द्रोह बगेबेड़ मनुष्य स्नेह मताड़ो खगुर अदर अर्थ नान बल्ले तिलको नंजु आपत् कापाड़ोने स्नेहित आड़ मतंते नड़ियोने मनुष्य निवते नीन परीक्षे नान हेल्दे केल्ती गंगम नानेट मत को नोड़ गंगमे आयतु नंजु गंगम नाने नड़ीतनी इनमेलू नग मनुष्यती नम्ती नम ना नम बदाटवे बदल ना ना मरियद दीपावली सुबो ना नंबर बगवन तुम्बिकेरे ओडियावन Thank you.
मोहन सीरिया
हलो विजय कार मेमन बेटे हत वर्ष गाड़ी ओडस रूढ़ी कोली पिले को हलो निम तले ओडदिनी अंद्र इपत् वर्ष दोने बीस रूढ़ी इे नन यार तलू ओडद विजय नम रमेश ऐन नादेव मै देव फ्रेंड बंबाई बिट बेंगलूरी बंद्रु नम रमेश बाड़ बदल नम रमेश बाड़ बदल नंजी मावे निम स्ने बिटोदे दिन आ दिन यम बर नम बंगलू मे दीपावली दीप बेदा बिल्कुल दीपावली बोनस को अजी दीपावली बंद्रे तरह उत्सव पत्र ऐन कारण अदी कदे नान नान मेले मतलब निम मन ऐन नं शाबास कणम्मय्या शाबास निम्मप्पाजी गुट्टन्न बट्ट बयलु माडोके नीने सरियाद स्थायी कणम्मय्या नीने सरियाद स्थायी नंजू तेगे तेगे अय्या नीन यात्र मनुष्य बेरेद हेण्णु मगळ हत्र आ हृदयद व्यथेन तिट्टि हेळ्कोळ्ळोदु बिट्टु मुच्चु मरे याकय्या नीने मित्रनु शत्रुनु मनसिद्धागि महादेव नीने आगबेकाद्रू तिळ्को नोड़म विद्या इपत् वर्ष हिंदे साहुकार बड़ कूलिकार अल याकय्या अल्प विषय के हरकोतिया नोड़म मद्वे आगे मन अड़िया बरवर्गे दीपावली हब्ब मंत दीक्ष हिड़बिटे अयो देवरे अयो देवरे नान कुड़ो नीविन मेले मन नवसागर कड़बटी कुड़ी कावेरी नीरे अदे नं जोते बनी पकत् कुर्ता सखत् कुंता गम्मत अद कड़ी कर्क बनी हाँ Thank you.
ಶಕುನಿ ತಲೆಲಿ ಚಾಣಕ್ಯ ನಿಮ್ಮೆದುರು ಇವನ್ ನಿಂತಾ ಕೆಲಸಕ್ಕೆ ನೋಡಿಸೋದು ಅಪಾಯ ಅಂತೀಯ ನಮಗ ಅಪಾಯ ಮಾಡಕ್ ಬಂದಿರೋರ್ನ ಇನ್ನು ಹೆಚ್ಚಿನ ಅಪಾಯ ಸಿಕ್ಕಿಸಿ ಅವ್ರನ್ನ ಸಾಯಿಸೋದು ನಮ್ಮ ಉಪಾಯ ನಿಜವಾಗ್ಲು ಶಂಕರ್ ವಚನದ ಪ್ಯಾಕೆಟ್ ಕಳ್ಕೊಂಡಿದ್ದಾನೆ ಅಂತೀಯ ಶಂಕರ್ ಇಲ್ಲಿ ಬಂದದ್ದು ಜಿಜಿ ಟ್ಯಾಕ್ಸಿನಲ್ಲಿ ಜಿಜಿ ಅವನು ಆ ಪಿಕ್ ಪಾಕೆಟ್ ಕಸಬ್ ಕೈ ಮುಗಿದು ಈಗ ಟ್ಯಾಕ್ಸಿ ಡ್ರೈವರ್ ಆಗಿದ್ದಾನೆ ಅವನು ಕಸಬಿಟ್ಟು ಕಸಬ ಅವನಿಗೆ ಬಿಡಬೇಕಲ್ಲ ಯಾವ್ದು ಈ ಪಾಕೆಟ್ ಆಳು ವಜ್ರ ಮರವಜ್ರದಾಗ ನನಗೆಲ್ಲ ನೆನ್ಸ್ಕೊಂಡು ಕುಂತು ಸಿಗರೇಟ್ ಹಚ್ಚಕ್ಕಿಲ್ಲ ಆಗ್ಲೇ ಸವಾರಿ ಹಾಜರು ಏನ್ ಜೀವನ ಚೆನ್ನಾಗಿದೀಯಾ ನನ್ನ ಹೆಸರು ನಿಂದೇ ಗೊತ್ತಾಯ್ತು ಸರ್ ನಂಬರ್ 13 ಪೈಪ್ ಲೈನ್ ನಿನ್ನ ಅಡ್ರೆಸ್ ನೀವು ಜ್ಯೋತಿಷ್ಯ ಬರ್ತೀಯ ನನಗೆ ಬದುಕಾಗುತ್ತೆ ಸರ್ ಆ ವಿಚಾರ ಎಲ್ಲ ಡ್ರೈವಿಂಗ್ ಲೈಸೆನ್ಸ್ ಅಲ್ಲಿ ಬರ್ದಿಲ್ವಲ್ಲಯ್ಯ ನನ್ ಡ್ರೈವಿಂಗ್ ಲೈಸೆನ್ಸ್ ನಿಮ್ಗೆ ಯಾವ್ದು ಸಿಕ್ತು ಸರ್ ನನ್ ಪರ್ಸ್ ನಿನ್ನ ಹತ್ರ ಯಾವಾಗ ಬಂತು ಅವಾಗ್ಲೇ ತೆಗಿ ತೆಗಿ ಇಲ್ಲ ಸರ್ ನೀವು ನನ್ನ ಹಾಗೆ ಚಂದಾಲ್ರು ಕದೀರು ಸರ್ ಸ್ವಲ್ಪ ಗಾಡಿ ನಿಂತು ಔಷಧಿ ತರಬೇಕ ಸರ್ ಕುಡಿ ನಾನು ತರ್ತೀನಿ ಬಂತು ಅಂತ ತಿಳಿಯಿತು ಸಾರ್ ತಿಳಿಯಿತು ಈಗ ತಾನೆ ನಿಮ್ ಕೈಯಲ್ಲಿ ಮಾತಾಡ್ಕೊಂಡು ಹೋಗ್ಲಿಲ್ಲ ಹುಡುಗಿ ಅವಳ ಹತ್ರ ಚಿಲ್ಲರೆ ಈಸ್ಕೊಳಕ್ ಹೋದೆ ಈಸ್ಕೊಳ್ಳುವಾಗ ನನಗೂ ತಿಳಿದೆ ಈ ಕೈ ಚಿಲ್ಲರೆ ಕೆಲಸ ಮಾಡ್ಬಿಟ್ಟಿರ್ಬೇಕು ಹೌದೌದು ಬೇರೆ ತೊಟ್ಕೊಂಡಿರ್ಬೇಕಾದ ಕೈ ಗಾಡಿ ಓಡಿಸ್ತಾ ಇದೆ ನಡಿ ಪೊಲೀಸ್ ಸ್ಟೇಷನ್ಗೆ ಹಾಗ ಮಾಡಬೇಡಿ ಸಾರ್ ನನ್ನ ಕತೆ ಕೇಳಿದ್ರೆ ನಿನ್ ಜೀವನ ಚರಿತ್ರೆನ ಅಲ್ಲೇ ಹೇಳುವಂತೆ ನಡಿ ಖುಷಿ ಬಂದ್ರೆ ಅವರೇ ಪ್ರಿಂಟು ಮಾಡಿಸ್ತಾರೆ ಅದನ್ನ ಅಯ್ಯೋ ನನ್ನ ಮಾತು ಕೇಳಿ ನನ್ನ ಹೆಸರು ಜಿಗೋಮಾರ್ ಜೀವಣ್ಣ ಟ್ರೇಡ್ ಮಾರ್ಕ್ ಜಿಜಿ ಮಾಜಿ ಪಿಕ್ ಪಾಕೆಟ್ ಎಕ್ಸ್ಪರ್ಟ್ ನಾನು ಹುಟ್ಟುವಾಗಲೇ ನನ್ನ ಕೈಲೊಂದು ಉಂಗ್ರ ಇತ್ತಂತೆ ಅದನ್ನ ನೋಡಿದ ಜನ ಎಲ್ಲ ಇವನ್ ಯಾವನೋ ದೇವ ಪುರುಷ ಅಂತ ತಿಳ್ಕೊಂಡ್ಬಿಟ್ಟಿದ್ರಂತೆ ಆಮೇಲೆ ಗೊತ್ತಾಯ್ತಂತೆ ಇದು ಸೂಳ್ಗಿತ್ತು ಉಂಗ್ರ ಅಂತ ಶಾಬಾಷ್ ಹೊರಗ್ ಬರೋವಾಗ್ಲೇ ಒಳಗ್ ಹೋಗೋ ಪ್ಲಾನು ಹಾಕೊಂಡೇ ಬಂದಿದೆ ಇನ್ನು ಹೌದು ಸಾರ್ ಹುಟ್ಟು ಕಸಬ ಮೇಲೆ ಹೇಸಿಗೆ ಉಂಟಾಗಿ 2 ವರ್ಷದ ಕೆಳಗೆ ನಾನು ರಿಟೈರ್ಡ್ ಆದೆ
ನಾನ್ ರಿಟೈರ್ ಆದ್ರು ಈ ಹೊಳಾದ ಕೈ ರಿಟೈರ್ ಆಗಿಲ್ಲ ನೋಡಿ ಬೇಕಾದ್ರೆ ಒಂದು ಸಾರಿ ನನ್ನ ಮನೆ ಬಂದು ನೀವು ಪರೀಕ್ಷೆ ಮಾಡಿ ನೋಡಿ ನಾನು ಹೇಳೋದು ಸುಳ್ಳು ನಿಜ ತಮಗೆ ಗೊತ್ತಾಗುತ್ತೆ ದಯವಿಟ್ಟು ಈಗಲೇ ಬಂದು ಬಿಟ್ರೆ ಬಹಳ ಒಳ್ಳೆ ಒಳಗಡೆ ಹೋಗಿ ಮತ್ತೆ ಸರಿ ನಡಿ ಹಾಗಾದ್ರೆ ಗೋಡೆ ಹಾಕಿ ಕಳ್ತನ ಗೋಡೆ ಮಾಡಿಸ್ಬೇಕಂತಿದ್ಯೇನಯ್ಯ ಎಲ್ಲಾದ್ರೂ ಉಂಟೆ ಇದೇನು ಮನೆ ಸಾ ಮತ್ತೆ ಈ ಲಗ್ಗೆ ಇದೆಲ್ಲ ನನ್ನ ಕರ್ಮ ಸಾರ್ ಮುಂದಾಗ್ಲೇ ಕಾದಿರ್ತಾರೆ ಸಾಲ ಕೊಟ್ಟವ್ರು ನಮ್ಮಲ್ಲಿ ಹೊತ್ತು ಬಿಡೋಕೆ ಅದಕ್ಕೆ ಸೊತ್ತು ಮಾಡಿದ್ರೆ ಕತ್ತಲು ಹಾಕ್ತೇವೆ ಬನ್ನಿ 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 ನೀನೇ ಕಳ್ಳ ನಿನ್ಮನೆಗೂ ಕನ್ನ ಹಾಕೋರಿದಾರಲ್ಲಪ್ಪ ಅಭ್ಯಾಸ ಬಲ ಸಾರ್ ಹುಟ್ಟೋಗದೆ ಹೋದ್ರೆ ತಮ್ಮನೆ ತಾವೇ ಕನ್ನ ಹಾಕೋತಾರೆ ಸ್ವಲ್ಪ ತಾಳೆ ಪರವಾಗಿಲ್ಲ ಎಲ್ಲ ಸರಿಯಾಗಿದೆ ನಾನು ಮಹಾಪಾಪಿ ಕಣಯ್ಯ ಪಾಪಿ ಚಿರಾಯು ಅಂತ ಅಂದಿದ್ದಾರೆ ಪುಣ್ಯಾತ್ಮರು ವಿಜಯನೇ ಅವಳ ಮನೇಲಿ ಇಲ್ಲ ಅಂತ ಕಾಣುತ್ತೆ ಮತ್ತೆ ಮನೇಲೆ ಇರ್ತೇನೆ ಬಾ ಅಂತ ಫೋನ್ ಮಾಡಿದ್ಲಲ್ಲ ಹತ್ತು ನಿಮಿಷದ ಹಿಂದೆ ಅವಳ ಮನೆ ನಿಮ್ಗಲ್ಲ ಯಾಕಯ್ಯ ನನ್ನ ಮಗನಿಗೆ ನನ್ನ ಎದುರಿಗೆ ಇಂಥ ಸುಳ್ಳು ಹೇಳ್ತಾ ಇದೀಯ ಮನ ವಿಜಯ ಮೇಲಿದಳು ಹೋಗಪ್ಪ ಥ್ಯಾಂಕ್ ಯು ಅಪ್ಪಾಜಿ ಟಾಟಾ ಮಾಮಯ್ಯ ನಂಜು ಮದುವೆ ಆಗ್ತಾರೋ ನನ್ನ ಮಗಳ ಹತ್ರ ನಿನ್ ಮಗನ ಇರಲೇ ಚಕಂದ ಏನೋ ಅವರ ಆನಂದ ಬಿಡಯ್ಯ ನನಗೂ ನಿನಗೂ ಯಾಕೆ ಚೇಚೆ ಇದೆಲ್ಲ ತರ್ಬಿಡೋದಲ್ಲಪ್ಪ ಅಲ್ಲಿ ಮಾಡಪ್ಪ ಬೇಡ ಅಂದವ್ರು ಯಾರು ಬೆಣ್ಣೆ ಇಟ್ಕೊಂಡು ತುಪ್ಪ ಕಲಿಬೇಕ ಪತ್ತೆ ಮಾಡ್ದೆ ಚಂದ್ರ ಸಿಕ್ಕಿದೆ
ನಿನ್ನಿಂದ ಗಂಗಮ್ಮ ಗೋವಿಂದ ಅಂದ್ಮೇಲೆ ಅಪ್ಪಣ್ಣ ಹರಹರ ಅಂತ 16 ವರ್ಷ ಆಯ್ತಂತೆ. ಆ ಚಂದ್ರು ಅಲ್ಲಿ ಇಲ್ಲಿ ತಂಗಳು ತಿಂದು ತೆಂಗಲು ಬಿದ್ದು ಎಂಜಿನ್ ಲೋಟ ಕೊಳ್ಕೊಂಡಿದ್ದವನು. ಎಲ್ಲೋದ್ನು ಏನಾದ್ನು 10 ವರ್ಷ ಆಯ್ತಂತೆ, ಪತ್ತೆ ಇಲ್ಲ ಪಾಪ. ಚಂದ್ರು ಹೋಗದ್ನೆ ಎಂದಿಗೂ ಸಾಧ್ಯ ಇಲ್ಲ. ಚಂದ್ರ ವಿಷಯದಲ್ಲಿ ನೀನು ಹೇಳ್ತಿರೋ ಮಾತ್ರ ಎಂದೂ ನನ್ನ ಅಂತರ ಹತ್ರ ಹೋಗ್ತಾನೆ ಇಲ್ಲ. ನಾನು ನಿನ್ ಮಾತು ನಂಬೋದಿಲ್ಲ. ನಂಬೋದಿಲ್ಲ ನಂಬಯ್ಯ. ನಾನ್ ನಂಬುದವ್ರಿಗೆ ಎರಡು ಬಗೆಯವನಲ್ಲ, ತುಂಬಿದ ಕೆರೆ ಒಡೆಯವನಲ್ಲ. ಸುಡುಗಾಡು ಗಂಟೆ ಶಕುನ ನಂಬಿ ಮನೆ ಮಗಳನ್ನ ಬೀದಿ ಬಸ್ವಿ ಮಾಡ್ರೆ. ನನ್ನ ಮಾತು ಕೇಳು. ನನ್ನ ಒಡವೆ ಸಿಲೆಕ್ಷನ್ ಹೇಗಿದೆ ವಿಜಿ? ಸೊಗಸಾಗಿದೆ. ಇದು ನಿಂಗೆ ನನ್ನ ದೀಪಾವಳಿ ಕಾಣಿಕೆ. ಕ್ಷಮಿಸು ಮೋಹನ್, ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬ ಇಲ್ಲ. ಮನೇಲಿ ಹಬ್ಬ ಇರ್ತಿದ್ರೇನಂತೆ, ಮುಂಚೆ ಹಬ್ಬ. ಮೋಹನ್, ಮನುಷ್ಯ ನೆನೆಯೋದು ಒಂದು, ದೈವ ಬಗೆಯೋದು ಮತ್ತೊಂದು. ವಿಜಿ, ಮತ್ತೆ ನನ್ನ ನಿನ್ನ ಇದು ಇದಾಗುತ್ತೆ ಅಂತ ಬಹಳ ಇದಾಗಿ. ಅದಾಗೋದಿಲ್ಲ, ಇದಾಗೋದಿಲ್ಲ. ಈ ನಡುಗಾಟ, ಈ ಬೆರಾಟ ಎಲ್ಲ ನನ್ನ ಹತ್ರ ನಡೆಯೋದಲ್ಲ. ಹಾಗಲ್ಲ ವಿಜಿ, ನನ್ನ ನಿನ್ನ ಮದುವೆ. ಮದುವೆ? ನನ್ನ ಮದುವೆ ಮಾತ್ನ ನಿನಗೆ ಶಕ್ತಿ ಇದ್ರೆ ನಮ್ಮ ಅಪ್ಪನ ಹತ್ರ ಹೇಳು. ವಿಜಿ, 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 ವಿಜೇಂದ್ರ ಇಲ್ಲ, ವಿಜೇಂದ್ರ ಇಲ್ಲ, ವಿಜಿ, ವಿಜಿ. ನೀ ಕುಡಿ ಬರ, ಅತ್ತ ಅಳುತ್ತಾಳೆ, ತಾತ ಕೊಳ್ತಾರೆ. ಹುಡುಗ ಮಗ ಅಂತ ನನ್ನ ಗಾಯ ಮಾಡ್ತಾರೆ. ನಂಜು, ಇನ್ನು ನಾನು ಜೀವ ಸಹಿತ ಬದುಕಿರ್ಬಾರ್ದು ಕಣು. ಮಾಡಿದ್ದು ನೋ ಮಾರಾಯ, ಹೆತ್ತವ್ರು ಮಾಡಿದ ಪಾಪ ಹುಟ್ಟದವ್ರನ್ನ ಕಾಡುತ್ತಾ ಇದೆ. ನಂಜು, ನೀವು ಕೈ ಕುಪ್ಪಾಗ್ತಿದ್ಯೇನು? ಜಿಜಿ, ಜಿಜಿ, ನೀನ್ ಹೊರಗಿದೆ ಅಂತ ಗೊತ್ತು, ಹೊರಗೆ ತೆಗೆಯಲು ಕೈನ. ಈಗ ಹಾಕಿದ ಅವ್ರ ಮನೆ ಇಲ್ಲ ಅಂತ ಗೊತ್ತಾಗಿದ್ರೆ ಅವನು ಹೊರಗಿರೋ ಅಂತ ಹಾಕೊಂಡು ಇಷ್ಟು ನಾವು ಓಡಾಡ್ತಾ ಇದ್ದ ಬರವ. ಏಯ್ ಜಿಜಿ, ಬರೋದಿಗೆ ಜಿಜಿ, 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 ಜಿಜಿ. ಅದೆಲ್ಲ ಹೇಳಿ ಮನೆ ಖಾಲಿ ಮಾಡಿ ಅನ್ನೋದು. ಏ, ಇದು ಮನೆ ಇರಲ್ರಿ, ಇದು ಬಾಗಿಲ ಇಲ್ಲ. ಇಲ್ಲಿ ಬನ್ರಿ, ಇದು ಕಿಟಕಿನ ಏನ್ರಿ? ಕಂಬಿನ ಅಲ್ಲ, ಅಲ್ಲಿ ಇದ್ರೆ ಸರಿ ಸಾಕು ಹೋಗ್ಬೋದಲ್ಲ. ಬಾಡಿಗೆ ಕಳ ಬಂದ್ರಿ, ಸಾಕೆ ನೋಡ್ಬೇನ್ರಿ. ಇಲ್ಲಿನ ಎಲ್ಲಿ ಕೆರೆ ಹೇಳಿ ಬರ್ತಾ ಇದೆ, ಹೇಗೆ ಹೇಳ್ಬೇಕು? ಕಿವಿ ಬಿದ್ದಿತ್ತು. ಬೀಳಿ, ಇನ್ನೂ ಚೆನ್ನಾಗಿ ನಾನು ಕೂಗೆ ಕೂಗ್ತೀನಿ. ಕಾರ್ಪೊರೇಷನ್ ಕಂಪ್ಲೇಂಟ್ ಕೊಡ್ತೀನಿ, ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡ್ತೀನಿ, ಹೆಲ್ತ್ ಅವ್ರಿಗೆ ಕಂಪ್ಲೇಂಟ್ ಕೊಡ್ತೀನಿ, ಕಂಟ್ರೋಲ್ ಅವ್ರಿಗೆ ಕಂಪ್ಲೇಂಟ್ ಕೊಡ್ತೀನಿ. ನೀನು ಬಹಳ ಒಳ್ಳೆಯ, ನಿನ್ ಅನುಕೂಲದಾಗ ನೀನು ಬಾಳಿ ಬರಪ್ಪ. ಅನುಕೂಲ ಅದು ನಿಜಕ್ಕೂ ಬೇಡಿನ ಅಲ್ಲ ಮುಗಿಲಿ, ನಾನು ಹಾಕಿರೋದು ಲಾಭ. ನನ್ ಡ್ಯೂಟಿಗೆ ಹೋಗ್ಬೇಕು. ಅಯ್ಯೋ, ನಿಮ್ಮಂತ ಡ್ಯೂಟಿಗೆ ಡ್ಯೂಟಿ ಬೇರೆ ಕೇಳು. ಅಮ್ಮ, ಅಮ್ಮ, ಅಮ್ಮನೇ, ಸಿನಿಮಾ ಸ್ಟಾರ್ ಹತ್ರ ಅಮ್ಮಂದ್ರೆ ಕಾಟ ಅಂದ್ರೆ, ನರಸತ್ರ ಅಮ್ಮಂದ್ರೆ ಕಾಟಾನೆ. ಸರಿ ಗೊತ್ತಾಗಲ್ಲ, ಸೊಳ್ಳೆ ಅಂತ ತಿಳ್ಕೊಂಡು ನಿಮ್ಗೆ ಹೊರಬಿಟ್ಟೆ. ಕೊಡಿ ಕೊಡು ತಡಕ, ನೀನ್ ನೋಡ್ಕೊಡ್ತೀನಿ. ಅಲ್ಲ
ಸುಡುಗಾಡು ತೀಪಾಯಿ ನಿನಗೆ ಕಳ್ಳಕ ಹಾಕಿದ್ರು ಬಿಟ್ರೆ ಕಾಣಿಸಲ್ಲ ಅಂತ ಅದಕ್ಕೆ ಗೊತ್ತಾಗಲ್ಲ. ನಡೆದಾಡೋ ಜಂಗಲ್ ಬಂದು ಕೂತ್ಕೊಡು, ಪ್ರಾಣ ಹಿಂಡುತ್ತೆ. ಹಾಕೊಳ್ಳಿ ಕರ್ ಮೊದಲು ಕೂತ್ಕೊಳ್ಳಿ, ಆಮೇಲೆ ಇದನ್ನ ಹಾಕೊಳ್ಳಿ. ನಮ್ ಕಾರಣ ಇಲ್ಲ, ನಾನು ಅದನ್ನೇ ಕೇಳಬೇಕು ಅಂತ. ಇನ್ ಮೇಲೆ ನನ್ನ ಮಗ ತಂಟೆ ಬಂದಿ ಜೋತೆ. ಅಯ್ಯೋ ಬಾಲು, 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 ಅಪ್ಪನಿ ಬಾಲು ಬೆಳೆಸಿದ ಮನೆ ನಿನ್ನ ಪತಿ ಮಗು ಇರೋದ ನೋಡಮ್ಮ. ಅಣ್ಣ ಅಣ್ಣ, ಬಾಲು ಎಲ್ಲ ಕಾಣ್ತಾ ಇಲ್ಲ ಅಣ್ಣ. ಅಣ್ಣ ಬಾಲು ಎಲ್ಲ ಕಾಣ್ತಾ ಇಲ್ಲ. ಎಲ್ಲ ಕೂಲಿ ಆಗಿ ಸರ್ಬೇಕು ಬಿಡ್ಮ. ಅವ್ರ ಹತ್ರ ಏನಮ್ಮ ಮಾತು? ಅವನು ಮನುಷ್ಯಲ್ಲಮ್ಮ, ನನಗೇನೇ ತಿಳಿದ ಪಾಪ ದೇಶ. ಮದುವೆ ಹುಡುಕೋಕು. ಹಲೋ ಹಲೋ, ಹಾ ಜಯನಗರ ಪೊಲೀಸ್ ಸ್ಟೇಷನ್. ಮಂಜು 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 ಮಂಜು, ಹಾಗಿದ್ದಾಗಲೇ ಅನುಭವಿಸ್ತೀನಿ. ನಾನು ಸುತ್ತಿಮುತ್ತ ಬರೋಕೆ ತಿಳ್ಕೊಂಡು ನಿನ್ ಅಮ್ಮ ಅಂತ ಹೇಳ್ಬೋದು. ಸೈನಿಕ ಬಂದು ಸೇರಿ. ಯಾರ ಮಗು ನೀನು? ಅಷ್ಟೊತ್ತಿನಿಂದ ಬೋರ್ಡ್ನೆ ಓಡ್ತಾ ಇದೆಯಲ್ಲ, ಅದ್ರಲ್ಲಿ ಏನಾದ್ರು ಕಾಗೋತ ತಪ್ಪಿದ್ಯಾ? ಇಲ್ರಿ, ಮಿಲ್ಟಿ ಸೇರೋಣ ಅಂತ ನೋಡ್ತಾ ಇದ್ದೀನಿ. ಓಹೋ, ಅದೇನಪ್ಪ ಇಷ್ಟು ಅರ್ಜೆಂಟ್ ಆಗಿ ಈ ವಯಸ್ಸಿನಲ್ಲಿ ಈ ಡಿಪಾರ್ಟ್ಮೆಂಟ್ ಮೇಲೆ ನಿನಗೆ ಆಸೆ ಮರಿ? ಸಂಸಾರ ಹಾಕೊಂಡ್ರೆ ಮನೆ ಬೇಜಾರು. ವಾವಾರೇ ಚೋಟಾರಿ, ಮನೆ ಬೇಜಾರು ಅಂತ ಫ್ರೀ ಸೇರೋದೆ. ನಿಮ್ ಮನೆ ಎಲ್ಲಪ್ಪ ಮರಿ? ಬೇಡಣಿ, ನನ್ ಮನೆಗೆ ಹೋಗ್ಬೇಕು ಇಷ್ಟ ಅಲ್ಲ ರೀ. ನಾನು ಸತ್ಯಾಸ ಮಾಡ್ತಲೇ ಇದ್ದೀನಿ ಸದ್ಯ. ನಾನೇ ಒಬ್ಬ ಅಂತ ಹೇಳಿದ್ರು ಚಾರ್ಜ್ಶೀಟ್ ಹಾಕ್ಬಿಟ್ಟಿವ್ ಮಹಾರಾಯ. ಎಲ್ಲಾದ್ರೂ ಉಂಟೇನೆಯ? ನೀನು ದೊಡ್ಡ ಮಿಲಿಟರಿ ಆಫೀಸರು, ಜೊತೆಗೆ ನನ್ನ ಹಳೆ ಸ್ನೇಹಿತ ಬೇರೆ. ಹಾಗಾದ್ರೆ ಇನ್ಯಾರು ಪರಿಚಯ ಇಲ್ದಿದ್ದವ್ರು ಬಂದಿದ್ರೆ ಹಿಡಿದ ಕೈಗೆ ಬೇರೆ ಹಾಕ್ಬಿಡ್ತಿದ್ದೆ. ಇನ್ನು ಏನ್ ಮಾಡೋಣ ಚಂದ್ರು, ಎಷ್ಟೇ ಆಗ್ಲಿ ನಮ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೇ. ಸರಿ, ಇನ್ನು ಅಕಸ್ಮಾತ್ ಮರಣ ಕೂಡ್ಲೆ ದಪ್ಪಂತಾನೆ ನಿನ್ ಖಾತೆ ಕಾನೂನು. ಸರಿ, ಹುಡುಗ ಹೇಳ್ಬೇಕಾದ್ರೆ ಮನೆಯಿಂದ ತಪ್ಪಿಸ್ಕೊಂಡ್ ಬಂದ್ಬಿಟ್ಟಿದ್ದಾನೆ ಅಂತ ಕಾಣಿಸುತ್ತೆ. ಎಷ್ಟ್ ಕೇಳಿದ್ರು ಅಡ್ರೆಸ್ ಹೇಳೋಲ್ಲ ಅಂತ. ವೆರಿ ಗುಡ್, ತುಂಬಾ ಜಾನ ಪಾಪ ಇಲ್ಲಿ. ನಿಮ್ ಹೆಸರೇನು? ಹೇಳಲ್ಲ ಸರ್. ಯಾಕೋ ಪೊಲೀಸ್ ಯಾಕ್ರಿ ನನ್ನ ಹೆಸರು? ನೋಡು, ಇವ ದೊಡ್ಡ ಮಿಲಿಟರಿ ಆಫೀಸರು. ನಮಸ್ಕಾರ ಸರ್. ಅಟೆನ್ಷನ್, ಕ್ವಿಕ್ ಮಾರ್ಕ್, ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೋಟ್ ಹೆಡ್ ಲೆಫ್ಟ್ ರೈಟ್ ಹೆಡ್. ನೇಮ್? ಬಾಲು. ಅಡ್ರೆಸ್? ಆಫ್ಟರ್ ಮೆನ್ಷನ್ ಸೆಕೆಂಡ್ ಬ್ಲಾಕ್ ದೇವನಗರ್ ಬೆಂಗಳೂರು 11. ಥ್ಯಾಂಕ್ ಯು ಮೈ ಡಿಯರ್ ಬಾಯ್. ನಾನು ಮೋಸ ಮಾಡಿ ನಾನು ಅಡ್ರೆಸ್ ಇಲ್ಲ ತಿಳಿಸಿಲ್ಲ. ನಿನ್ನಂತ ಚಿಕ್ಕ ಹುಡುಗರನ್ನ ಮಿಲ್ಟ್ರಿಗೆ ಸೇರಿಸ್ಕೊಳ್ಳಲ್ಲಮ್ಮ. ಮಿಲ್ಟ್ರಿ ಇಸ್ಕೊಳ್ತೀವಿ ಸರ್. ಆಲ್ ರೈಟ್, ನಿಮ್ ಮನೆಗೆ ಹೋಗೋಣ. ನಾನೇ ಪರ್ಮಿಷನ್ ತಗೊಂಡು ನಿನ್ನನ್ನು ಎಲ್ಲಿಗೆ ಸೇರಿಸೋದು ಅಲ್ಲಿಗೆ ಸೇರ್ತೀನಿ. ಥ್ಯಾಂಕ್ ಯು ಬಾಸ್. ಬರ್ತೇನೆ ಸಮ. ಓಕೆ, ಸರಿ. ಅವರು ಏನು ಮಗು, ಈ ತಾತನ್ ಬಿಟ್ಬಿಟ್ಟು ಎಲ್ಲೊಟ್ಟಾಗಿದ್ದಕ್ಕಂತ ಎಲ್ಲೊಟ್ಟಾಗಿದ್ದಪ್ಪ? ಅಪ್ಪಾಜಿ ನನ್ನ ಕುಡಿದು ಬಿಟ್ಟು ಓಡಿತಾನೆ, ಅದಕ್ಕೆ ಸಂಸಾರ ಎಲ್ಲ ಬೇಜಾರೆ. ಮಿರ್ಜಿಸ್ತೇನೆ ಅಂತ ಹೋದೆ, ಅವ್ರು ಚಿಕ್ಕ ಮಾಡಿ ಕೆಲಸ ಬಂದ್ಬಿಟ್ಟು. ನಾನೇ. ನಮಸ್ತೆ. ಎಕ್ಸ್ಕ್ಯೂಸ್ ಮೀ, ಇವರು ನಮ್ಮ ಡಾಕ್ಟರ್ಗೆ ತುಂಬಾ ಬೇಕಾದ್ರು. ಮಿಲಿಟರಿ ಮೇಜರ್ ಚಂದ್ರಶೇಖರ್. ಚಂದ್ರಶೇಖರ್, ಹೌದು. ನಮಸ್ಕಾರ. ನೀನು ಇಲ್ಲ ಇಲ್ಲ, ನೀವು ಇಲ್ಲಿ ಪರವಾಗಿಲ್ಲ, ಸಂಕೋಚ ಇಲ್ಲದೆ ನನ್ನನ್ನು ನೀನು ಅಂತಲೇ ಅನ್ಬೋದು. ನೀನು ಇಲ್ಲಿ ಎಲ್ಲಿದೆಯಪ್ಪ? ಅಪ್ಪಾಜಿ ಪಾಪ, ಇವತ್ತಾಗಿ ಸ್ವಲ್ಪ ಆಗಾಗ ಬುದ್ಧಿ ಬಂದ ತರಹ ಆಗತ್ತಂತೆ.
ನಮ್ಮ ಡಾಕ್ಟರ್ ಮಕ್ಕಳು ನಿಮ್ಮಲ್ಲಿ ಇದ್ದಾರೆ. ಅಯ್ಯೋ ಪಾಪ, ಒಂದೊಂದು ಕಡೆ ಒಂದೊಂದು ನೋವು. ಅಪ್ಪಾಜಿ, ಇವರ ತಾಯಿ ನೋಡಿದ್ರೆ ನಿಮಗೆ ಚಿತ್ತ. ನೀನು ಆತನ ನಂತರ ಕಂಡಿಷ್ಟು ತಾಯಿಗೆ ಸಂತೋಷ. ಹೌದಮ್ಮ, ಈತನ್ ನೋಡ್ತಾ ಇದ್ರೆ ನನಗೂ ಏನೋ ಒಂದು ತರ ಆನಂದ ಆಗ್ತಾ ಇದೆಯಮ್ಮ. ಅಪ್ಪಾಜಿ ಹತ್ರ ಬಾಪ. ನನ್ನಂತ ಕಳ್ಳದಲ್ಲಿ ಮೇಲಿತ್ತು ನಿನ್ನ ತಪ್ಪು ಮಾಡಬೇಕು ಅಂತ ಆಸೆ. ಆದ್ರೆ ಹೇಳೋ ಚೈತನ್ಯ ಇಲ್ಲ ಕಣಪ್ಪ. ಅದ್ ನಿಮ್ಮನ್ನ ನೋಡಿದ ಕೂಡಲೇ ನನ್ಗೆ ಅರ್ಥ ಆಯ್ತು. ನಿಮ್ಮ ಮನಸ್ಸಿನ ವಾತ್ಸಲ್ಯ ನಿಮ್ಮ ಮಾತಿನಲ್ಲಿ ತಿಳಿತಾ ಇದೆ. ನೋಡೋದಕ್ಕೆ ಎಷ್ಟು ಅಂದ ಒಣಗಿದೆಯೋ, ಮಾತಲ್ಲೂ ಅಷ್ಟೇ ಅಂದ ಚೆಂದ ತುಂಬಿದೆಯಲ್ಲಪ್ಪ. ಶಿವಶಿವಾ ಶಿವಶಿವಾ, ಹೊರಳಾಡಬಾರ್ದು, ಹೆಚ್ಚಾಗಿ ಮಾತಾಡಬಾರ್ದು, ಆರೋಗ್ಯವಾಗುತ್ತೆ ಅಂತ ಡಾಕ್ಟರ್ ಆಗ್ತಿಪ್ಪಾಗೆ ಹೇಳಿದ್ದಾರೆ. ಕೇಳೋದಲ್ಲ ನೀನು. ನಡಿ ನಡಿ, ರೂಮ್ ಬಿಟ್ಟು ಬರಬಾರ್ದು. ನಂಜು ನಂಜು, ಈತೆ ನಮ್ಮ ಬಾಲನ್ ಕರ್ಕೊಂಡು ಬಂದ. ಹೌದೇ, ಬಹಳ ಸಂತೋಷ ಬಹಳ ಸಂತೋಷ. ತಡೆ ತಡೆ ಬಾ ಅಪ್ಪಾಜಿ, ಆಗಾಗ ಮನೆ ಕಡೆ ಬರ್ತಾ ಇರಪ್ಪ, ನಮ್ಮನ್ನು ಮರ್ತಬೇಡ. ಬಾಲು ಬಾಮರೆ ಹೋಗೋಣ, ಇನ್ಮೇಲೆ ನನ್ನ ಜೊತೆ ಬಿಟ್ಟೆಲ್ಲೋ ಹೋಗ್ಬಾರ್ದು. ಶಿವ ಶಿವ ಮಾತಾಡಯ್ಯ, ರೋಗ ರೇಗುತ್ತಯ್ಯ. ಇವರು ನಮ್ಮ ರಮೇಶ್ ಅಣ್ಣ. ಹೌ ಡಿ ಡು, ಥ್ಯಾಂಕ್ ಯು ರಮೇಶ್. ನೀವೇನು ತಿಳ್ಕೊಬೇಡಿ, ಬಾಲಿಂದ ನಿಮ್ ವಿಚಾರ ಹೇಳಿದ್ರು, ಆದಷ್ಟು ಹುಡುಗನ್ ಹೊಡಿಬೇಡಿ. ಯಾರೇ ಕುಡಿದಿರೋ ನನ್ನ ವಿಚಾರನ್ನೆಲ್ಲ ತಿಳ್ಕೊಂಡು ನನಗೆ ಬುದ್ಧಿ ಹೇಳಕ್ ಬರ್ತೀರ? ಮೈಂಡ್ ಯುವರ್ ಬಿಸ್ನೆಸ್ ಬ್ರೋ. ವಿಜಯ ವಿಜಯ ಚಂದ, ಐ ಆಮ್ ವೆರಿ ಸಾರಿ. ನಮ್ಮಣ್ಣ ಹಾಗಂದ ಅಂತ ದಯವಿಟ್ಟು ಏನು ತಿಳ್ಕೋಬೇಡಿ. ಪರವಾಗಿಲ್ಲ ಬಿಡಿ, ಅವನು ಈ ಸುಸಿಗೆ ಕುಡಿತ ನಮ್ಮನಲ್ಲಿ ನನ್ನ ವಿವೇಚನೆ ಸಿಕ್ಕನೇ ಕಲ್ಕೊಂಡ್ಬಿಟ್ಟು. ಕೈಪಯ್ಯನ ತಕ್ಷಣ ಜ್ಞಾಪಕ ಬಂತು, ನೀವು ಕಳ್ಕೊಂಡಿರೋ ಒಂದು ವಸ್ತು ನನ್ನ ಹತ್ರ ಇದೆ. ಏನದು? ನೀವೇ ಹೇಳಿ. ಮನಸ್ಸು. ಅದನ್ನ ಕಳ್ಕೊಂಡಿರೋನು ನಾನು. ನಾ ಹೇಳ್ತಿರೋದು ಒಂದು ವಸ್ತು. ಏನಪ್ಪ ಗೊತ್ತಾಗಿಲ್ಲ. ಸ್ವಲ್ಪ ಒಪ್ಕೊಂಡ್ರ? ಹೊಸ್ತಾಗಿ ಒಪ್ಕೋಬೇಕೇನು? ಇದು ನಿಮ್ದೇ ತಾನೆ? ಇದು ನಿಮ್ಮ ಹತ್ರ? ಆ ದಿನ ಫಾರ್ಮಸಿಗೆ ಬಂದಿದ್ರಲ್ಲ, ಅವಾಗ ಕೆಳಗ್ ಬಿದ್ದಿತ್ತು, ನಿಮಗ್ ಕೊಡೋಣ ಅನ್ನೋಷ್ಟು ನೀವು ಹೊರಟು ಹೋಗಿದ್ರಿ. ಎಲ್ಲ ಇವನ ಓದಿ ಆ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿ ಇಲ್ಲಿಂದ, ಇವನ್ ಎಲ್ಲಿಂದ ಬಂದ? ನಮ್ ಪ್ರಾಣ ಹಿಂಡೋಕೆ ಇರ್ಲಿ ಇರ್ಲಿ.
ಲಂಕಣಿ ಕಾವರಿದ್ದ ಹಾಗೆ ನಿಮ್ಮಮ್ಮ ನಿನಗೆ ಸ್ವಲ್ಪ ಕಾವರಿ
ಕಾಮಿನಿ ಕಾಮಿನಿ ನನ್ನ ಕನ್ನಡಕ ಇಲ್ಲ ಸಜಿಯು ಅಮ್ಮ ಹೇಳ್ಬಿಟ್ರು ಈಗ ಹೇಳ್ಬೇಕಾಗಿದ್ದೆ ಕನ್ನಡಕ ಹುಡುಕ್ತಾ ಇದ್ದಾರೆ ಇವು ಈ ಕಡೆನೂ ಬರ್ತಾ ಇದ್ದಾರೆ ಏನೇ ಕಾಮಿನಿ ಏನಾಕ್ಷಿ ಅವ್ ನರ್ಸಾದ್ಲೆ ಹೌದೇನಮ್ಮ ಹೌದಮ್ಮ ಸತ್ಯ ನಮ್ಮ ಕಾಮಿನಿಗೂ ಜೊತೆ ಸಿಕ್ತಾಳಾಯ್ತು ಆ ಪಕ್ಕದ ಮನೆ ಆ ಅಜ್ಜಿಗೆ ಕಾಟದಲ್ಲಿ ನಮ್ಮ ಕಾಮಿನಿ ಒಂದೇ ತಿರುಗಾಡೋದು ಅಂದ್ರೆ ನನ್ ಎದೆ ಡೌಟ್ ಸರಿ ಹೋಗಿ ಬನ್ನಿ ಏನು ನಿನಗೆ ಅಯ್ಯೋ ನನ್ನ ಬಿಂಕಿನೇ ಸರಿ ಸರಿ ಬಾ ಹಾಸ್ಪಿಟಲ್ ಹೋಗೋಣ ಹೋಗ್ಬಿಡ್ತೀವಮ್ಮ ಒಂದ್ ಬಟ್ಲ ಕಾಫಿ ಪುಡಿ ಕೊಡ್ತೀರಾ ಯಾರು ಏನಾಚಿ ನೀನು ಈಗ ತಾನೇ ನಮ್ ಕಾಮಿನಿ ಜೊತೆಲಿ ನಷ್ಟ ಸಾಕೊಂಡು ಹೋಗ್ಲಿವೆ ಬಿಡ್ತು ನೀ ನಾನ್ ಹಾಗೆಲ್ಲ ಹೊರಗಡೆ ಹೋದ್ರೆ ನಮ್ಮಪ್ಪ ನನ್ನ ಬಾಡಿಗೆ ತಳ್ಬಿಟ್ಟಾರೆ ಅಷ್ಟೇ ಮತ್ತೆ ನನ್ ಕಣ್ಣಿಗೆ ಮಣ್ಣೆ ಹೋದ್ರಲ್ವಿ ಜೀಜಿ ನೀವು ಸರಿಯಾಗಿ ಬುದ್ಧಿ ಕಳಿಸ್ತೀನಿ ರೀ ಕಾಫಿ ಪುಡಿ ಯಾವಾಗ ಅಪ್ಪ ಏನ್ ಹೆಸರಪ್ಪ ನಿಮಗೆ ಇನ್ನೂ ಮದುವೆನ ಆಗಿಲ್ಲ ಆದ್ರೆ ಹನಿ ಹೇಳ್ತೀನಿ ಮರ್ತಾ ಬಿಟ್ಟಿದ್ದೆ ಮದುವೆ ಫಸ್ಟ್ ಹನಿ ನೆಕ್ಸ್ಟ್ ಹೌದು ಮದುವೆ ಯಾವಾಗ ಅಮ್ಮ ಹೇಳ್ಬಿಡುದು ನಾನು ಮದುವೆ ಆಗ್ಬೇಕು ಅಂತದ್ದು ನಿಮ್ಮ ಅಮ್ಮನಲ್ಲ ಹೌದಾ ಮದುವೆ ಈಗ ಇಲ್ಲ ಲಾಭಾರ್ದ ಇದು ಬೇರೆ ಗೋಳು ಏನು ಮಾಡೋ ಹಲೋ ಹಲೋ ಓ ನೀವು ಗಂಡಸರು ನೀನು ತಮಾಷೆ ಜೋಕು ದೂರದಿಂದ ನಿಮ್ಮನ್ನ ಹುಡುಗಿ ಅಂತ ಮಿಸ್ಟೇಕ್ ಮಾಡ್ಕೊಂಡಿದ್ದೆ ಪಾಪ ದೂರದ ಗುಡ್ಡ ದೂರದ ಗಡ್ಡ ನುಣ್ಣಿಗೆ ಅಂತ ಗೊತ್ತಿಲ್ವೇನ ಅದಿರ್ಲಿ ನೀವ್ಯಾಕೆ ಈ ವೇಷ ಇದು ಒಂಥರ ಸೀಕ್ರೆಟ್ ಹುಡುಗಿನ ನೋವು ಮಾಡ್ಬೇಕಾದ್ರೆ ಈ ತರ ವೇಷ ಹಾಕೊಂಡ್ರೆ ಚಿಟಿಕೆ ಆಗೋಗಳು ಕೆಲಸ ಆಗೋಗುತ್ತೆ ನಿಜವಾಗ್ಲು ಹೌದಾ ಬರಿ ಪರೀಕ್ಷೆ ಮಾಡೋಣ ಇಲ್ಲಪ್ಪ ನರ್ಸ್ ಒಂದು ಹುಡುಗ ಜೊತೆ ಬಂದಿದ್ನೆ ಅವನಾ ಅಲ್ನೋಡಿಮ್ಮ ಹಲೋ ನಿಮಗೆ ಬಹಳ ಬೇಕಾದವನು ಐ ಮೀನ್ ಬೇಕಾದವನು ಯಾರ ಗೊತ್ತಾಗ್ಲಿಲ್ವಲ್ಲ ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತೀನಿ ನನ್ನ ಗುರ್ತು ಹಿಡಿದು ನಿಮ್ಗೆ ನೀವು ನೀವೇನಾದ್ರೂ ಹುಚ್ಚಕ್ಕೆ ತಿಳಿದ್ರ ಇಲ್ಲ ಎರಗೆ ಕೊನೆಗೂ ಗಂಡ ಸ್ನಾಕ್ ಬಂದ್ರೆ ಒಳಗ್ ಬಿಡೋದಿಲ್ಲ ಅಂತ ನರ್ಸ್ ನರ್ಸ್ ಹಾಕೊಂಡು ನನ್ಗೆ ಮಾತನಾಡ್ತೀನಿ ಹೊಡಿದೆ ಪೂಜೆ ಮಾಡ್ತೀನಿ ಇವತ್ತೇನು ಕೃಷಿ ಆಸ್ಪತ್ರೆಯಿಂದ ಎಲ್ಲ ತಪ್ಪಿಸ್ಕೊಂಡ್ ಬಂದಿರೋ ಹಾಗಿದೆ ಹಾ
ಕವಿದನಾಟಿಕೆ ಕಳಕಿದ ಮೇಲೆ ಕವಿದನಾಟಿಕೆ ಕಳಕಿದ ಮೇಲೆ ಮೈನನ ಮಾರು ಮಾಡಿದ ಮೇಲೆ ಪದ ಮೋಗಿನ ವಿವರ ಬಂದ ಬಾರದು ಬಾಯಾರ ಸವಿದೇನು ಸವಿದೇನು ಸರಸದ ಉರುಟನೆ ತೀರಿದ ಮೇಲೆ ಹರಸದ ಹಸೆ ಮನೆ ಏರಿದ ಮೇಲೆ ಹಿಂದೇನೋ ಹಿಂದೇನೋ ಸ್ನೇಹ ಬರೀ ಮನಸ್ಸಿನ ಆಕರ್ಷಣೆ ಮಾತ್ರ ಅಲ್ಲ, ಅದು ಶರೀರ ಆಶೀರ್ವಾದ, ದೈವದ ಬೆಂಬಲನೂ ಇದೆ. ಇಲ್ದಿದ್ರೆ ಎಲ್ಲೋ ಇದ್ದೋ ನಾನ್ ನಿನ್ನನ್ ಕಂಡ್ಕೋಣ ಅಂದ್ರೇನು, ನಮ್ಮಿಬ್ಬರ ಪ್ರೀತಿ ಬೆನ್ನೋಣ ಅಂದ್ರೇನು? ಒಂದೊಂದ್ಸಲ ಇದೆಲ್ಲ ಕಳೆದು ನನಗೆ ಅನುಮಾನ ಬಂದ್ಬಿಡುತ್ತೆ. ಹೌದ್ ಹೌದು, ಈ ಅನುಮಾನ ಬಂದಾಗ ಅದು ನನಸು ಅಂತ ಸೂಚಿಸೋಕ್ ಒಂದ್ ಕಾರಣ ಬೇಕು. ಅಂದ್ರೆ ನಿಮ್ ಶರೀರದೊಳಗ್ ನನಗೆ ಜಾಗ ಕೊಟ್ಟ ಹಾಗೆ ನಿಮ್ ಶರೀರ ಮೇಲೂ ಇದಕ್ಕೆ ಅವಕಾಶ ಕೊಡು ಅಂತ. ಈ ಚಿನ್ನದ ಯಾವಾಗ್ಲೂ ನಿಮ್ ಕತ್ನಲ್ಲಿರ್ಲಿ. ಇದಕ್ಕೆ ಪ್ರತಿಯಾಗಿ ನಾನು ಏನ್ಕೊಳ್ಳಿ ಅಂತ ಒಂದಿದೆ ನನಗೆ ತುಂಬಾ ಪ್ರಿಯವಾದ್ದು, ಅದನ್ನ ನೀವು ಕೊಟ್ಟರು ಒಂದೇ ತಗೊಂಡ್ರು ಒಂದೇ. ಅಂದ್ರೆ ಈಗ ನಿಮ್ಮ ಆರೋಗ್ಯ ಹೇಗಿದೆ ವಿಜಯ? ಈ ನರ್ಸಿಂಗ್ ಹೋಮ್ ಹಾಸಿಗೆಯಲ್ಲಿ ನಾನು ಹಾಯಾಗಿ ಮಲಗಿದ್ರು ನರಳು ರೋಗಿ ಅಂತಲೇ ನೋಡೋ ನಂಬಿಕೆ. ಮೊದ್ಲಿನಿಂದ ಆಚೆ ಹೋದ್ರೆ ನಾನು ಆರೋಗ್ಯವಂತಳು ಅಂತ ಆಗ್ತೀನಿ ಅಮ್ಮಯ್ಯ. ನನ್ನ ನಂಬಿಕೆ ಗಂಟೆ ಶಿಕ್ಷಣ ಕೇಳಿದೆಯ ಜನರು, ನಾನು ಆರೋಗ್ಯವಾಗಿದ್ದೇನೆ ಕಣ, ನನ್ನ ಮಾತು ನಂಬು. ಅಮ್ಮ, ನೀವು ಈ ಗಂಟೆ ಶಕುನ ಶಾಸ್ತ್ರ ನಂಬ್ತೀರಾ? ನಮ್ಮಪ್ಪಾಜಿಗೂ ಗಂಟೆ ಶಕುನ ಅಂದ್ರೆ ಒಂದೇ ನಂಬಿಕೆ. ಆವತ್ತು ನಿಮ್ಮಪ್ಪಾಜಿ ಹೆಸರು ಏನು ಹೇಳಿದೆಯಲ್ಲ? ಸುಬ್ರಾಯಪ್ಪನವರು ಅಂತ. ಸುಬ್ರಾಯಪ್ಪ ಅಂತಲೇ ನಿನ್ ಕುತ್ತಿಗೆಲಿ ಇರ್ಬೇಕಾ ಲಕ್ಷ್ಮಿ ಪೋನ್ ಸರ ವಿಜಯನ್ ಕುತ್ತಿಗೆ ಬಂದ್ಬಿಟ್ಟಿದೆ. ಅದು ಗಂಡ್ ಕೊರ್ಲಲ್ಲಿರೋದಕ್ಕಿಂತ ಹೆಣ್ ಕೊರ್ಲಲ್ಲಿದ್ರೆ ಚಂದ ಅಲ್ವೇನಮ್ಮ?
ಚಂದ ಬೇನು ಅಂದವಾಗಿ ಇರು ನಬ್ಬವಾಗಿ ಚಂದ್ರು ನನಗೆ ತುಂಬಾ ಬೇಜಾರಾಗಿದೆ ಸ್ವಲ್ಪ ಹೊತ್ತು ನಿಮ್ಮ ಹತ್ರ ಮಾತಾಡ್ತಾ ಕೂತಿರ್ತೀನಿ ನೀನು ಮಾರ್ಕೆಟ್ಗೆ ಹೋಗಿ ಹಣ್ಣು ಹಂಪಲು ತಗೊಂಬಪ್ಪ ಎಲ್ಲ ಆಗೋಗ್ಬಿಟ್ಟಿದೆ ಆಗ್ಲಮ್ಮ ವಿಜಯ ನಾನು ನಿನ್ನೊಂದು ಮಾತು ಕೇಳ್ತೀನಿ ತಪ್ಪ ಅಂತ ತಿಳ್ಕೊಂಡೆ ಸತ್ಯವಾಗಿ ಉತ್ತರ ಕೊಡ್ತೀಯ ಅಮ್ಮ ಇದಕ್ಕೆ ಅಪ್ಪಾಜಿ ಒಮ್ಮಸಮ್ಮತವಾಗಿ ಒಪ್ತಾರೀ ಅಮ್ಮಯ್ಯ ನಮ್ಮ ನಮ್ಮ ಋಣಾನು ಬಂಧ ಕೂಡಿ ಬಂದಿದ್ವಿ ಯಾರಿಂದ್ರೂ ತಪ್ಪಿಸೋಕೆ ಸಾಧ್ಯವಿಲ್ಲ ಎಲ್ಲ ಒಪ್ತಾರಮ್ಮ ವಿಜಯ ಅಪ್ಪ ಈ ನಿಮ್ಮ ಅತ್ತೆನ ಒಂದ್ಸಲ ನಿಮ್ಮ ಮನೆ ಕರ್ಕೊಂಡು ಹೋಗಿ ನಿಮ್ಮ ಅಪ್ಪಾಜಿ ಭೇಟಿ ಮಾಡ್ತೀಯ ಅಮ್ಮಯ್ಯ ನೀವು ಸಂಪೂರ್ಣ ಗುಣಮುಖರಾಗಿದ್ದೀರಿ ಅಂತ ಡಾಕ್ಟರ್ ಹೇಳಿದ ಕೂಡಲೇ ಖಂಡಿತ ಕರ್ಕೊಂಡು ಹೋಗ್ತೀನಿ ಸಿದ್ದೋಜಿ ಮೇಜರ್ ಚಂದ್ರಶೇಖರ್ ಮೇಲೆ ಬಿದ್ದು ಶುದ್ಧ ವಾಯಿಸ್ಬಿಡ್ಲು ಸರ್ ಅಲ್ಲ ಅವನು ಮೊದಲೇ ಭಯಸ್ತ ನಾಲ್ಕು ಜನ ಸೇರಿರೋ ಕಡೆ ಒಂದು ಕ್ಷಣ ಇರೋಲ್ಲ ಹೌದು ಅಷ್ಟೇ ಅಲ್ಲ ಈ ನ್ಯೂಸ್ ಪೇಪರ್ಗಳಲ್ಲಿ ಕೊಲೆ ಕಳ್ಳತನ ಅಂತ ಬಂದ್ಬಿಟ್ರೆ ಸಾಕು ನಾಲ್ಕರ ಜ್ವರ ಮೂರು ಚಳಿ ಬಂದು ಒಂದು ವಾರ ಮೇಲೆ ಕೇಳೋದಿಲ್ಲ ಅವನು ಈ ಸರ್ತಿ ನಿಮ್ ಮಾತು ನಂಬಿಕೆ ಇಟ್ಟು ಈ ವಿಷಯ ನಿಲಿಗೆ ಕೈ ಬಿಡ್ತೀನಿ ಅವನಿಗೆ ನೀವು ಸರಿಯಾಗಿ ಬುದ್ಧಿ ಹೇಳಿ ಗೊತ್ತಾಯ್ತೇನು ಆಗ್ಲಿ ಸರ್ ಇವತ್ತೇ ಹೇಳ್ತೀನಿ ಈಗಲೇ ಹೇಳ್ತೀನಿ ನಮಸ್ಕಾರ ನೀನ್ ಮಾಡಿದ ಗಂಗಮ್ಮನ ಕೊಲೆ ವಿಷಯ ಪೊಲೀಸ್ನವ್ರು ಮರೆಯಲ್ಲ ಪೀನಲ್ ಕೋಡ್ ಬಿಡಲ್ಲ ನಂಜು ನಂಜು ಹೇಗಾದ್ರು ನನ್ನ ಮನ ಕಾಪಾಡಿ ಪ್ರಾಣ ಉಳಿಸೋ ಪೊಲೀಸ್ನವ್ರು ನನ್ನ ಮನೆ ಬಾಗಿಲು ಬರ್ತಾ ಮಾಡು ಮಾಡು ಸರಿ ನಾ ಹೇಳ್ದ ಹಾಗೆ ಕೇಳ್ತೀಯ ಕೇಳ್ತೇನಪ್ಪ ಕೇಳ್ತೇಳ್ಕೊ ಹಾಗಾದ್ರೆ ಏನೇ ಇದು ನಿನ್ ವಿಚಿತ್ರ ನೀನು ಗಂಟೆ ಶಕುನದ ಭಂಟ ನಾವು ಮಾತಾಡ್ತಿರೋಣ ಈ ಮುಂದೆ ಯಾವ್ದಾದ್ರು ಹೊಡ್ಕೋಣ ನನ್ನ ಮಾತು ನೀನ್ ನಂಬದೆ ಇರೋಣ ಇವೆಲ್ಲ ಯಾಕೆ ಬೇಕು ಆಯ್ತು ಹೇಳಪ್ಪ ಸುಬ್ಬು ನೂರಾರಾಗ್ಲಿ ಆರ್ನೂರಾಗ್ಲಿ ನೀನ್ ಮಾಡಿರೋ ಕೊಲೆ ಆಪಾದನೆ ಇನ್ನೊಬ್ಬರು ತಲೆ ಮೇಲೆ ಹಾಕಿ ನಾವು ನಿನ್ನ ಬಚಾವ ಮಾಡ್ತೀನಿ ಆದ್ರೆ ಒಂದು ಕಂಡೀಷನ್ ವಿಷಯವನ್ನ ಮೋಹನ್ ನೀನ್ ಮದುವೆ ಮಾಡಿ ಬಿಡಬೇಕು
ನಂಜು ನನ್ನ ದಾರಿ ನನಗೆ ನಿನ್ನ ದಾರಿ ನಿನಗೆ ನಂಜು 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 ಈ ಹತಮಾರ್ತನ ಬಿಟ್ಬಿಡು ಮನುಷ್ಯ ಮಾತಾಡು ನಂಜು ನನ್ನ ಅಂತರಾತ್ಮ ಹೇಳ್ತಾ ಇದೆ ಕೊಡು ವಿಜಯ ನನ್ನ ಮಗಳಾಗಿ ಹುಟ್ಟಿರೋದು ನಿನ್ನ ಸೊಸೆಯಾಗಿ ಒಳಕೊಲ್ಲ ಕೊಡು ಗಂಗಮ್ಮ ಸೊಸೆಯಾಗಿ ಬಾಳಕ್ಕೆ ಕಡು ನೋಡ್ದೇನೋ ನಂಜು ನೀನು ನನ್ನ ಕಿವಿಗೆ ಗಂಟೆ ಶಬ್ದ ಬೀಳ್ಕೊಡ್ತು ಅಂತ ಹೇಳಿ ಗಡಿಯಾರ ನಿಲ್ಲಿಸ್ದೆ ಟೆಲಿಫೋನ್ ರಿಸೀವರ್ ಕೆಳಗಿಟ್ಟೆ ಆದ್ರೆ ದೇವಾಲಯದ ಗಂಟೆ ಶಬ್ದನೇ ನನ್ನ ಕಿವಿಗೆ ಬಿತ್ತು ಇವೆರಡೂ ನಿಲ್ಲಿಸ್ದಾಗೆ ಆದ್ರೂ ನಿನ್ನ ಕೈ ನಿಲ್ಸಕ್ಕಾಯ್ತೇನು ನಾಗರಾಜಿಗೆ 12 ವರ್ಷ ಹರ ಈ ನಂಜರಾಜಿಗೆ ಜೀವಮಾನವೆಲ್ಲ ಹಠ ಈ ಮನೆಗೆ ಇನ್ನೊಮ್ಮೆ ಪೊಲೀಸ್ ನೋರ್ ಬರೋಕ್ ಮುಂಚೆ ನಂಜು ಮಂದ್ಯಾಗ ಬರ್ತೀನಿ ನಂಜು 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 ಅವ್ರ ವಿಷಯ ನೆನಪಾಕೆ ನನಗಿರ್ಲಿ ಅಂದ್ರೆ ಕಾನೂನಿನ ಯಾರನ್ನು ಕೊಡೋಲ್ಲ ಸದ್ಯಕ್ಕೆ ಅವನ ನನ್ನ ಅತಿಥಿ ನಿನ್ ತಂಗಿ ಸೋನಿ ಅವನ ಶುಶ್ರೂಷೆ ಮಾಡ್ತೀನಿ ಕುಡಿಯೋದಿಲ್ಲ ಮಾತು ಕೊಡ್ತೀರಲ್ವೇ ಗುಡ್ ಬಾಯ್ ನನ್ನ ರಾಜ ಎಷ್ಟು ಒಳ್ಳೆಯವರು ನಿಲ್ಲಿ ನನ್ನ ಮಾತು ಕೇಳಿ ನೀವು ಮನೆ ಕಡೆ ಹೋಗೋದು ಒಳ್ಳೇದಲ್ಲ ನನಗೆ ಆರಾಧನೆ ಮಾಡ್ತೀಯೇನು ರಾಮ ಇನ್ನೊಮ್ಮೆ ಪೊಲೀಸ್ ನೋರ್ ಬರೋಕ್ ಮುಂಚೆ ಚೆನ್ನಾಗ ಆಲೋಚನೆ ಮಾಡಿ ಬರ್ತೀನಿ ಈ ನಂಜರಾಜಿಗೆ ಜೀವಮಾನವೆಲ್ಲ ಹಠ ಈ ಮನೆಗೆ ಇನ್ನೊಮ್ಮೆ ಪೊಲೀಸ್ ನೋರ್ ಬರೋಕ್ ಮುಂಚೆ ನಂಜು ಚೆನ್ನಾಗ ಆಲೋಚನೆ ಮಾಡಿ ಬರ್ತೀನಿ ನಂಜು ಯಾರದು ವಿಜಯ ವಿಜಯ ರಮೇಶ್ ಬನ್ನು
ಚಿರಂಜೀವಿ ರಮೇಶ್, ನಾನು ಸಾಯುವ ಮುನ್ನ ನೀನು ತಿಳಿಯಲೇಬೇಕಾದ ನಗ್ನ ಸತ್ಯ. ಇಂದು ನಿನ್ನ ನಿರ್ಭಾಗ್ಯ ತಂದೆ ಸುಬ್ಬಣ್ಣ ಉರುಫ್ ಸುಬ್ರಾಯ. ನಾನು ನನ್ನ ಮಗ ಹಾಳಾಗಿ ಸಾಕು ಕಣು, ನನ್ನ ಮಗಳಾದರೂ ಹಾಯಾಗಿರ್ಲಿ ಕಣು. ಸುಬ್ಬ, ನಾನು ಕೊಟ್ಟಿದ್ದೆ ಹಠ, ಬಿಟ್ಟಿದ್ದೆ ಬಾಣ. ಮಾಡ್ತಾರು ಒಂದೇ ಮುಹೂರ್ತದಲ್ಲಿ ನಿನ್ ಕೈ ತಳಾಕ್ತೀನಿ, ನಿಮ್ಮನ್ನು ಕುಟ್ಟೆ ತಾಯಿ ಬಿಡ್ತೀನಿ. ಮಂಜು, ಮಂಜು, ಬ್ರಹ್ಮಣೆ ಹೀಗೆ ಏನಾದರೂ ಹೇಳ್ತಾ ಇರ್ತಾಳೆ. ಇದೇನು ನೀವಿಲ್ಲಿ? ಅಪ್ಪಾಜಿ, ಕೊಲೆ ನಡೆದದ್ದನ್ನು ನಾನು ಕಣ್ಣಾರ ಕಂಡೆ. ನನ್ನ ಮಗನು ನನ್ನ ಮಾತು ನಂಬಲ್ಲ, ನೀನು ನಂಬಲ್ವೆ ಸ್ವಾಮಿ? ನಾನು ನಂಬ್ತೀನಿ, ಬನ್ನಿಮ್ಮ. Thank you.
ನೀನು ಧೈರ್ಯ ಪಡಬೇಡ ವಿಜಯ ಅಪ್ಪಾಜಿ ಬೇಗ ಗುಣಮುಖರಾಗ್ತಾರೆ ನಿನ್ನ ಕಷ್ಟ ನನಗೆ ಅರ್ಥವಾಗ್ತಾ ಇದೆಯಪ್ಪ ನೀನೇನು ಯೋಚನೆ ಮಾಡಬೇಡ ಆಗೋದನ್ನ ನಿನ್ನ ಕಣ್ಣಾರ ನೋಡ್ತೀಯ ಬದುಕಿರೋವರೆಗೂ ನೀನು ಯಾವ ಯೋಚನೆ ಮಾಡಬೇಕಾಗಿಲ್ಲ ಇದು ಆಸ್ಪತ್ರೆ ಗದ್ದಲ ಮಾಡಬೇಡಿ ಹೌದು ಪೇಷಂಟ್ಗೆ ರೆಸ್ಟ್ ಬೇಕು ದಯವಿಟ್ಟು ಎಲ್ಲ ಹೋಗಿ ಟ್ಯಾಕ್ಸಿ ಸಕಳಪ್ಪ ಯಾವುದೋ ಸುಡುಗಾರ ಗಿರಾಕಿ ಬರ್ತೀಯನಯ್ಯ ಇರೋದೇ ಬರೋದಕ್ಕೋಸ್ಕರ ಮತ್ತೆ ಬಾಗಿಲು ತೆಗೆ ಹತ್ತಿ ನಿಮ್ಮಂತ ಹುಡುಗಿಯರು ಪ್ರೀತಿಗೋಸ್ಕರ ನನ್ನನ್ನ ರೋಡ್ ರೋಮಿಯೋ ಅಂತ ಕರೀತಾರೆ ಇದು ರೋಡ್ ಅಲ್ಲ ಮನೆ ಇದು ಮನೆಯಲ್ಲ ಬಂಗಾರದ ಪಂಜರ ಆ ಪಂಜರದಲ್ಲಿ ಅಂದವಾದ ಗಿಳಿ ಆಪ್ತ ಸ್ನೇಹಿತಮ್ಮ ಮನುಷ್ಯ ಒಳ್ಳೆಯವನೇ ಆದ್ರೆ ಸ್ವಭಾವ ನಂಗೆಲ್ಲ ಗೊತ್ತಣ್ಣ ನೀನು ದುಶ್ಚಟ ದುಸ್ವಭಾವ ಬಿಡೋದಿಲ್ಲ ನಮ್ಮನೆ ಉದ್ಧಾರವಾಗುತ್ತೆ ಒಂದ್ ಕಡೆ ಮರ್ಯಾದೆ ನಡ್ಕೊಳ್ತಾ ಹೋದ್ರೆ ನೀವು ತಿಂಬಲ್ಲ ಕರಗೋದಿಲ್ಲ ಕ್ಷಮಿಸಿ ಸರ್ ಬಾಸ್ ನಿಮ್ಮನ್ನ ಅರ್ಜೆಂಟ್ ಕರ್ಕೊಂಡ್ ಹೇಳಿದ್ರು ಅದಕ್ಕೋಸ್ಕರ ಬಂದೆ ಆ ಗೊಡವೆಗಳೆಲ್ಲ ಕದಿಯೋದಕ್ಕೆ ಸರಿಯಾದ ಅವಕಾಶ ಸಿಗಲಿಲ್ಲ ಇವ್ರಿಗಿರೋ ಅವಕಾಶವಿಲ್ಲ ಅವ್ರ ಮನೇಲಿರೋ ಮೈನೆ ಜೊತೆ ಇನ್ನೊಂದು ವಾರದೊಳಗೆ ಆ ಸುಬ್ರಾಯಪ್ಪನ ಮನೆಯಲ್ಲಿರೋ ವರ್ಗದೆಲ್ಲ ನನ್ನ ಕೈ ಕೇಳಬೇಕು ಇಲ್ದಿದ್ರೆ ಅಪ್ಪ ನೋಡು ಹೌದು ರಮೇಶ್ ಈಗ ನಾ ಹೇಳೋ ಹಾಗೆಲ್ಲ ನೀ ಕೇಳಲೇಬೇಕು ಇಲ್ಲದಿದ್ರೆ ರಮೇಶ್ ನನ್ನ ಕೈಯಿಂದ ಸಾಯೋದು ಖಂಡಿತ ಆಮೇಲೆ ರಮೇಶ್ನು ಸಿದ್ದೂಜಿನು ನೀನೇ ಬಂದು ರಮೇಶ್ ನ ಹಾಗೆ ವೇಷ ಹಾಕ್ತಿದ್ದಿ ಅಂತ ರುಜುವಾತ್ ಪಡಿಸ್ತೀನಿ ಸಿದ್ದೋಜಿ ಕೊಲೆ ರಮೇಶನ್ ಕೊಲೆ ಓ ಇಂಪರ್ಸಿನೇಷನ್ ಈಗೇನು ಹೇಳ್ತೀಯ ಯು ಒಂದು ಮಾತು ನನಗೇನಾದರೂ ಮೋಸ ಮಾಡಿ ರಮೇಶನ ಪ್ರಾಣಕ್ಕೆ ಸಂಸ್ಕಾರ ತಂದಿಯೋ ನನ್ನ ಕುತ್ತಿಗೆಗೆ ಉರುಳು ಬೀಳೋವಾಗ
ಕೋಪ್ಯಾಸೆಂಜರ್ ಆಗಿ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಜ್ಞಾಪಕ ಇರಲಿ, ಬರ್ತೀನಿ. ಶಂಭು ನಮ್ ತಾಯಿ ನಾನು ಆರೋಗ್ಯವಾಗಿದ್ದೇನೆ ಊರ್ಗೆ ಹೋಗೋಣ ಅಂತ ಒಂದೇ ಹಠ ಹಿಡಿದು ಕೂತಿದ್ದಾರೆ. ನಿಮ್ ತಾಯಿ ಮಾತು ಸತ್ಯ, ಅನುಮಾನ ಬರಬೇಡಿ. ಸುಬ್ರಾಯಪ್ಪನ ಮನೆ ಡ್ರೈವರ್ ಸಿದ್ದೋಜಿ ಕೊಲೆ ಆಯ್ತಲ್ಲ, ಆದಿಂದಲೇ ಆಕೆ ಸಂಪೂರ್ಣ ಗುಣಮುಖರಾಗಿದ್ದಾರೆ. ಸರ್, ಹಾಗಾದ್ರೆ ನಮ್ ತಾಯಿನ ಯಾವಾಗ ಡಿಸ್ಚಾರ್ಜ್ ಮಾಡ್ತೀರಾ? ಮೆಂಟಲಿ ಶೀ ಇಸ್ ಆಲ್ ರೈಟ್ ಚಂದ್ರ, ಆದ್ರೂ ಇನ್ನೊಂದು ವಾರ ಕಳೆಯಲಿ. ಡಾಕ್ಟರ್, ಸುಬ್ರಾಯಪ್ಪನವರ ಕಂಡೀಷನ್ ತುಂಬಾ ಹೇಳ್ತಾ ಇದ್ದಾರೆ. ಅಸಿಸ್ಟೆಂಟ್ ಮಾಡಿ ಚೆನ್ನಾಗೇ ಇದೆ. ಎಲ್ಲ ನಾರ್ಮಲ್ ಆಗೇ ಇದಲ್ಲ. ಬಹುಶಃ ಅವರೇನೋ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇರಬೇಕು. ಇದನ್ನು ಓದ್ಬೇಕೆ? ಈ ಪುಸ್ತಕದಲ್ಲಿ ಅವರಿಗೆ ಇಷ್ಟವಾಗಿರುವುದು ಏನಾದರೂ ಇದಬಹುದೇ? ಪುಸ್ತಕ 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 ಬೇಡಿ ಬೇಡ ಡಾಕ್ಟರ್, ನಿಮಗೆ ಪುಸ್ತಕ ಬೇಕೆ? ಯಾವ ಪುಸ್ತಕ ಕೇಳ್ತಾರೆ? ದೊಡ್ಡ ವ್ಯಾಪಾರಸ್ಥರು ಏನಾದರೂ ಲೆಕ್ಕ ಪಕ್ಕ ಪುಸ್ತಕ? ಐ ಮಸ್ಟ್ ಫೈಂಡ್ ಔಟ್ ಡಾಕ್ಟರ್. ಅಂತಾತೇನು ಮನೇಲಿಲ್ಲ. ಅದೇ ಸರ್, ಅಂತಾತಂಗೆ ಅಚ್ಚರ ಬಿಟ್ಟ ಮಾಲ ಅಂದ್ರೆ ತುಂಬಾ ಬಿಟ್ಟಿತ್ತು. ಥ್ಯಾಂಕ್ ಯು ಮೇಡಮ್, ಬರ್ತೀನಿ. ನಂಜಮಾವಯ್ಯ, ನಿಮ್ಮ ಸ್ನೇಹಿತರಿಗೆ ಸಂಬಂಧಪಟ್ಟಂತೆ ಯಾವ ಕಾಗದ ಪತ್ರಗಳು ನಿಮ್ಮ ಹತ್ರ ಇಲ್ಲ ಅಲ್ವಾ? ಆಗಲೇ ಯಾವುದು ಇಲ್ಲ ಅಂತ ಹೇಳಿದ್ದು ಕಿವಿ ಬೀಳಲಿಲ್ವೆ? ಮಾಡೋ ಬದುಕಿಲ್ಲ ಅಲ್ಲ. ನಿಮ್ ಮಾತುಗಳು ನಿಜ ಅಂತ ನನ್ನ ಕಿವಿಗಳು ನಂಬೋದಕ್ಕಿಂತ ಮೊದಲು ನೀವು ತರ್ಕ ಕಣ್ಣುಗಳು ನೋಡ್ಬಿಡ್ತು. ಹಲೋ ಅಪ್ಪಾಜಿ, ನಿಮ್ಮ ಟೋಪಿನೇ ನಿಮ್ ತಲೆ ತಿನ್ನೋಕ್ ಶುರು ಮಾಡ್ತು. ಮಗನೇ, ಇದು ಟೊಪ್ಪಿ ಅಲ್ಲ, ಹಳೆ ಕುಕ್ಕೆ ಅಂತ ತೆಗೆದು ಒಂದು ನಿಮಿಷದಲ್ಲಿ ಬೀದಿಗೆ ಬಿಸಾಡ್ತೀನೋ? ಆಹೋ, ನಿಮ್ಮಂತ ಹುಲಿ ವೇಷದ ಕತ್ತಿಗಳು ಯಾವಾಗ ಏನ್ ಬೇಕಾದ್ರೂ ಮಾಡ್ತೀರಾ? ಪುಟ್ಟ ಹುಲಿ ವೇಷದ ಕತ್ತೆ ಅಂತೀನೋ ನನ್ನ? ಎಲ್ಲಿ ಬಿಲ್ಲಿದ್ರು ನಾಲ್ಕೇ ನಡಿ ಅಥವಾ ತತ್ವ ಮಾತಾಡ್ಬೇಡ. ಯಾರನ್ನ ಯಾಕೆ ಕೊಲೆ ಮಾಡ್ದೆ? ಸಿದ್ದೋಜಿ ಕೊಲೆನ? ಇನ್ನೊಂದು ಸಾರಿ ಹೇಳೋಣ, ಸಿದ್ದೋಜಿ ಕೊಲೆನ? ಸಿದ್ದೋಜಿ ಕೊಲೆನ ನಾನು ಮಾಡ್ತೀನಿ. ಹೌದು, ನಾನೇ ಕಣ್ಣಾರ ನೋಡಿದ್ದೀನಿ. ಹುಷಾರಾಗಿರು, ಆಪೇಡಿ ಹಾಕಿಸ್ಬಿಟ್ಟೆ. ಏನಂತೀಯೋ? ರಮೇಶ್, 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 ಅಪ್ಪ ಏನಿಲ್ಲ, ಬಹಳ ಭಯದಿಂದ ತುಂಬಾ ನಿಶಕ್ತಳಾಗಿದ್ದಾಳೆ. ವಿಶ್ರಾಂತಿ ತೆಗೆದುಕೊಂಡ್ರೆ ಬೇಗ ಗುಣವಾಗುತ್ತೆ. ಸರಿ ಸರ್, ಈಚೆಗೆ ಈಗಾಗಿರೋ ವಿಷಯನ ಪ್ರಯತ್ನ ಅವ್ರು ಮಾತ್ರ ತಿಳಿಸಲೇ ಕೊಡ್ತು, ತಿಳಿದ್ರೆ ಜೀವಕ್ಕೆ ಅಪಾಯ. ಆಗ್ಲಿ ಸರ್, ಸಂಸಾರ ಗುಟ್ಟು ವ್ಯಾಧಿ ರಟ್ಟು ಅಂತ ಗಾದೆ ಅಲ್ವೇ, ಇನ್ ಮೇಲೆ ಈ ಮನೆಯಲ್ಲಿ ಎಲ್ಲ ವಿಷಯನು ಗುಟ್ಟಾಗೇ ಇಟ್ಟಿರ್ತೀವಿ. ಎಲ್ಲೋ ಹೊರಟೆ ಅಪ್ಪ ಪೋರಿಯಾಗ ಅಲಿಯೋಕೆ, ಇದು ಯಾವತ್ತಿದ್ರು ನಿನ್ನ ಪದಾರ್ಥ ಕಣು. ಅದಕ್ಕೆ ನನ್ನ ಪ್ರಯತ್ನ ನಾನು ದಾಟೋಲ್ವಲ್ಲ ಅಪ್ಪಾಜಿ, ದಾಟುವಂತ ಗೆರೆಗಳನ್ನ ನಾನು ಹಾಕೋದೇ ಇಲ್ವಲ್ಲೋ ಅಪ್ಪಾಜಿ. ಪಕ್ಕಡಿ ಪಕ್ಕಡಿ ಬೊಟ್ಟಿದ್ದಾಗಿರೋ ಇಲ್ಲಿ ನಾವು
ಆಸ್ಕೆ ತುಂಬಾ ತಿಗಣೆ ಬೇಡ ತಲೆದಿಂಬನ ಕೆಳ ಒಂದು ತಿಗಣೆ ಸಾಕು ಅನ್ನೋ ಆಗಿರಬೇಕು ಕಾಣು ಯಾರು ಇರಬಾರ್ದು ಗಲಾಟೆ ಮಾಡಬಾರ್ದು ಅತ್ತೆ ಗೋಷ್ಟು ಬೇಕು ಕನ್ನಡ ಮನೋರಥ ಈಡೇರಿಸು ನಂಜು ಮಗ ಮದುವೆ ವಿಜಯ ನನ್ನ ಮನೋರಥ ಈಡೇರಿಸು ನಂಜು ಮಗ ಮದುವೆ ಖಂಡಿತ ವಿಜಯ ಸರ್ ತುಂಬಾ ಶಾಲ ನಿಮ್ಮನೇ ಕಳಿಸಿದ್ದಾರೆ ಬನ್ನಿ ಕಾಮಿನಿ ನಾ ಕೊಂಚ ಅರ್ಜೆಂಟಾಗಿ ಹೋಗಿ ಅರ್ಧ ನಾ ಹೇಳ್ದೆ ಕೇಳೋದಿಲ್ಲ ಹಾಗೆ ಜಾಣೆ ನೋಡು ಆದಷ್ಟು ಬೇಗ ನಿಮ್ಮಪ್ಪಾಜಿ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಖಚಿತವಾಗಿ ತಿಳ್ಕೊಂಡ್ಬಿಡ್ತೀನಿ ಚಂದ ನಮ್ಮ ಅಪ್ಪಾಜಿ ಮನಸ್ಸಲ್ಲಿರೋದಲ್ಲ ನಿಮಗೆ ಖರ್ಚು ಬರುವಾಗಿ ಗೊತ್ತಾಗಿ ಬಿಡುತ್ತಲ್ಲ ಗೊತ್ತಾಗಿ ಯಾಕೆ ಹೀಗೆ ಬೆಚ್ಚಿ ಬೆಚ್ಚಿ ಭಯಪಡ್ತಾ ಇದೆಯಾ ಅವ್ರ ಮನೋವೇದನೆ ಗೊತ್ತಾದ್ರೆ ಒಳ್ಳೇದಲ್ವೇ ಸರಿ ಚಂದ ಒಳ್ಳೇದು ಚಂದ ನಿಮ್ಗೆ ತುಂಬಾ ತೊಂದರೆ ಕೊಟ್ಟೆ ನೀವು ಅರೆ ಇದೇನು ವಿಜಯ ಇದೆ ನಿನ್ ರೀತಿ ಏನು ತಪ್ಪು ಮಾಡಿದವ್ರ ತರಹ ತಡವರ್ಸ್ಕೊಂಡು ಮಾತಾಡ್ತಿದ್ಯಲ್ಲ ಅದೇನು ಅಂತ ಹೇಳೋವರೆಗೂ ನಾನು ನಿನ್ನಿಂದ ಕದಲಲ್ಲ ವಿಜಯ ಹಲೋ ಅಪ್ಪ
ಪ್ರಮಾಣಿಸಿದ್ರು ಪ್ರತ್ಯಕ್ಷವಾಗಿ ನೋಡಬೇಕು ಅಂದ್ರಲ್ಲ ನೋಡಿ ಅಡ್ರೆಸ್ ಇಲ್ಲದ ಹಲಾಲ್ ಟೋಪಿಯವನು ಬೆಡ್ರೂಮ್ ಒಳಗೆ ಬಂದು ರೊಮಾನ್ಸ್ ಮಾಡ್ತಿದ್ದಾನೆ ಮೋಹನ್ ಮುಚ್ಚೋ ಬಾಯಿ ಕಂಡೋರ್ ಮನೆ ಹೆಣ್ಣುಡುಗಿ ಅಂದ್ರೆ ಅಂಗಡಿಯಿಂದ ಕೊಳ್ತಾರೋ ಕರ್ಪೂರದ ಬೊಂಬೆ ಅನ್ಕೊಂಡೇನೋ ಪದ್ಮ ಮೋಹನ್ ಇದೆಯಮ್ಮ ನಿಮ್ಮ ಅಮ್ಮನ ಹೆಸರು ಶಾಂತಮ್ಮನಮ್ಮ ನಾವು ನಿಮ್ ಮಗನ ಮಾತು ಏನು ಮಾಡೋದು ಇವನಿಗೆ ಮುಂಗೋಪ ಹೆಚ್ಚು ನಿನಗೆ ಮುಂದಾಲೋಚನೆ ಕಮ್ಮಿ ಚಂದ್ರು ನೀನು ನನ್ನ ಮಗನ ಹಾಗೆ ಇನ್ನೂ ಹುಡುಗ ಆದ್ರೂ ಧೈರ್ಯವಂತ ಬುದ್ಧಿವಂತ ನೀನೇ ಚೆನ್ನಾಗಿ ಯೋಚನೆ ಮಾಡಿ ನೋಡು ನಿನಗೂ ಒಂದು ಹುಡುಗಿ ಮದುವೆಗೆ ಅಂತ ಗೊತ್ತಾಗಿ ಆ ಹುಡುಗಿ ಹತ್ರ ನಮ್ಮ ಮೋಹನನ್ನೇ ಬಂದು ನೀನು ವಿಜಯಮ್ಮನ ಹತ್ರ ನಡ್ಕೊಂಡಾಗ ನಡ್ಕೊಂಡ್ರೆ ನಿನ್ಗೆ ಎಷ್ಟು ಸಂಕಟವಾಗುತ್ತೆ ಅಪ್ಪ ಅಪ್ಪಾಜಿ ಈ ಲೋಫರ್ನ ಕತ್ತಿಡ ಆಚೆ ತಗೊಂಡ್ಬಿಟ್ಟು ಏನೋ ವಿನಯ ಮಾಡಿ ಮಾತಾಡ್ತಾ ಇದ್ದೀರಲ್ಲ ಇಂಥ ಲೋ ಗ್ರೇಡ್ ಲಫಂಗಗಳಿಂದಲೇ ನಮ್ಮ ದೇಶದಲ್ಲಿ ವಸೂಲ್ದಾರದ ಹೆಣ್ಣುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದು ಮೋಹನ ಅವನ ಮಾತಿಗೆ ನೀನು ಕಿವಿ ಕೊಡ್ಬೇಡಪ್ಪ ಹೋಗು ಇನ್ಮೇಲೆ ನೀನು ಈ ಮನೆ ಹತ್ರ ಬರ್ಬೇಡಪ್ಪ ನನ್ನ ಸೊಸೆಯಾಗೋ ನಮ್ಮ ವಿಜಯಮ್ಮನ್ನ ಮಾರ್ತ್ಬಿಡಪ್ಪ ನಂಜರಾಜಯ್ಯ ನನ್ನ ಅಂತರಾತ್ಮ ಹೇಳ್ತಾ ಇದೆ ನನ್ನ ವಿಜಯಳ ಅನುಬಂಧ ಇಂದು ನಿನ್ನೆ ಇದಲ್ಲ ಜನ್ಮ ಜನ್ಮಾಂತರದ ಋಣಾನುಬಂಧ ಅದಕ್ಕೆ ಆಕೆ ಕೊರಳಲ್ಲಿರೋ ಆ ಚಿನ್ನದ ಸರ್ವೇ ಸಾಕ್ಷಿ ಹಲೋ ಅಪ್ಪಾಜಿ ನಿಮ್ಮ ಆಸೆ ಕತೆ ಮುಗೀತು ಈ ಮನೆಯಲ್ಲಿ ದೊಡ್ಡ ಜೀವ ಹೋಗೋ ಕಾಲ ಈಗ ಬಂತು ಮೋಹನ್ ನಿನ್ನ ತಮ್ಮಯ್ಯ ಅಂತೀನಿ ಮೋಹನ್ ಅಲ್ಲೋ ಮಂಗಳದ ಮಾತಾಡ್ಬೇಡಿ ಮೋಹನ್ ಹಾಗಿದ್ರೆ ಇಲ್ಲಿರೋ ಚಿನ್ನದ ಸರ ತೆಗೆದು ಆ ಚಂಡಾಲ ಮುಖದ ಮೇಲೆ ಎತ್ತಿ ಹಾಡು ಮಾಡಮ್ಮ ಆ ಸುಡುಗಾಡು 2000 ಚಿನ್ನದ ಸರಾನ ನಿನ್ ಕೊರಳಲ್ಲಿ ಕಂಡ ನಿಮ್ಮಪ್ಪ ನಾನು ಕೊಟ್ಟು ಮಾತು ಉಳಿಯುತ್ತೋ ಹೋಗುತ್ತೋ ಅಂತ ಕೊರಗಿ ಕೊರಗಿ ಕಾಯಿಲೇನು ಹೆಚ್ಚು ಮಾಡ್ಕೊಂಡ ಕಡೆಗೆ ಪಾಪ ಚೆನ್ನಾಗಿದ್ದ ಕೈ ಬಾಯಿ ನಿಂತೋದಾಗಲೂ ಈ ಚಿನ್ನ ಸರನ ನೋಡಿ ನೋಡಿ ಕಣ್ಣೀರಿಡ್ತಿದ್ನಲ್ಲಮ್ಮ ಚಂದ ಕ್ಷಮಿಸಿ ನಾನು ನಂಬಿದ ಕೈಯನ್ನು ಕಾಣದ ಕೈ ಬಿಡಿಸ್ತಾ ಇದೆ ಹಲೋ ಮಿಸ್ಟರ್ ಇದು ಲೈಲಾ ಮಜ್ನು ಕಾಲವಲ್ಲ ಬದಲಿ ಹೃದಯದ ಕಾಲ ಕಾಲ ಸ್ಥಿತಿನ ತಿಳ್ಕೊಂಡು ಗಂಡು ಗೊತ್ತಾಗದೆ ಇರೋ ಹೆಣ್ಣುಮಗಳನ್ನ ಹುಡುಕಿ ಈ ಚೈನ್ ಅನ್ನ ಕಳ್ಕೊಳ್ದೆ ಉಳಿಸ್ಕೋಪ್ಪ ನಂಜರಾಜಯ್ಯ ಅರ್ಥವಾಯ್ತು ಹೋಗ್ಬಿಟ್ಟು ಬಾಪ್ಪ ಲಗ್ನ ಪತ್ರಿಕೆ ಮರಿದೆ ಕಳಿಸು ನಾನೇ ಬಂದು ಆಶೀರ್ವಾದ ಮಾಡ್ತೀನಿ ನಾನ್ ನಂಬುದವ್ರ ಎರಡು ಬಗೆಯವನಲ್ಲ ತುಂಬಿದ ಕೆರೆ ಒಡೆಯೋನಲ್ಲ ಮಗನೇ ಅಪ್ಪಾಜಿ ಉದಯ್ ನಿಮ್ ಜರ್ನಲ್ ಇತ್ತು ಉದಯ್ ಈ ಪ್ಯಾಂಟ್ ನಿಂತಲ್ಲ ಉದಯ್ ಸನಿ ಕೇಳು ಜೇಬ್ ನಿಂತಲ್ಲೇ ಉದಯ್ ಯಾವನವನು ಹುಡುಗಾಟ ಆಡ್ತೀಯನ ಎಂಬುದೇ ಬ್ಯಾಂಕ್ ಮುಂದೆ ಅಂತೀರಾ ಜೇಬ್ ನಿಂದು ಅಂತೀರಾ ಈ ಚೀಟು ನಿಂತಾಳ ಆಗ್ತಿರಲ್ಲ ರಮೇಶ್ ಅಂತ ನಮ್ ಜೋಡ ನಿಮ್ ಮತ್ತೆ ರೇಶ್ ಮತ್ತೆ ನಿಮ್ ಕೈ ಕಾಲಂಬತ್ತ ಕಿತಾಪತ್ತಿನ ನಂದಲ್ಲ ಅಂದ್ರು ಬಿಡೋದಿಲ್ಲ ನೋಡು ರಮೇಶ್ ಸುಬ್ರಾತ್ ನಿಮ್ ಮಗ ರಮೇಶ್ ಚೀಟಿ ಇದನ್ನ ಅವ್ರ ಮನೆಗೆ ತಲುಪಿಸ್ಬಿಡಪ್ಪ ಕಲ್ಲ ಬಾವಿಯ ಬಾವ ಇತ್ತು ನೀವೇ ತಲುಪಿಸ್ಬಿಡ್ಬೋದಲ್ಲ ಇಲ್ಲ ಜೀವಿ ಇನ್ಮೇಲೆ ಅವ್ರ ಮನೆಗೆ ಹೋಗೋ ಸಮಯವೇ ಇಲ್ಲ ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್ ನೀವು ಕೊಟ್ಟ ಮಾತಿನಂತೆ ನಮ್ಮ ತಾಯಿನ ನನಗೆ ಉಳಿಸ್ಕೊಟ್ಬಿಟ್ರಿ ನಿಮ್ಮ ಉಪಕಾರಕ್ಕೆ ನಾ ಚಿರೂರುನಿ ಡಾಕ್ಟರ್ ನೋ ನೋ ಸಿಂಧೆ ನಾನು ಮಾಡಿದ್ದು ಡಾಕ್ಟರ್ ಆಗಿ ಮಾಡಬೇಕಾದ ಕರ್ತವ್ಯ ಅಷ್ಟೇ ನೀವು ನನಗೆ ಮಾಡಿದ ಉಪಕಾರ ಇದೆಯಲ್ಲ ಹೆಚ್ಚೇನು ಹೇಳಿ ಈ ಪತ್ರನೇ ಸಾಕು ಸುಬ್ರಾಜ್ನಂತಹ ರೋಗಿ ಮನಸ್ಸಿನಲ್ಲಿದ್ದ ಆಸೆ ಆಕಾಂಕ್ಷೆಗಳನ್ನು ತಿಳಿಯುವ ವಿಚಾರದಲ್ಲಿ ನೀವ್ ಮಾಡಿದ ಪ್ರಯೋಗ ಚಂದಿರ್ ಮನಃಶಾಸ್ತ್ರದ ಇತಿಹಾಸದಲ್ಲಿ ಹೊಸ ಹೆಜ್ಜೆ ಡಾಕ್ಟರ್ ನನ್ನ ಪ್ರಯೋಗ ಪರಿಶೋಧನೆಯೆಲ್ಲ ಬೆಟ್ಟ ಆಗದೆ ಇಲಿ ಬಗ್ದ ಹಾಗಾಯ್ತು ಈ ಪತ್ರ ನೀವೇ ದಯವಿಟ್ಟು ಸುಬ್ರಾಯ್ಕನವ್ರ ಮಗಳ ಕೈಗೆ ತಲುಪಿಸ್ಬಿಡಿ
ಯಾಕೋ ಚಂದ್ರು ನಿಮ್ಮ ಮಾತನ್ನು ಇಷ್ಟೊಂದು ನಿಟ್ಟಿಸಿದ್ರು ನಿರಾಶೆ ಏನಾಯ್ತು? ಏನಿಲ್ಲಮ್ಮ, ಮಿಂಚಿನಂತ ಮನುಷ್ಯನ ಮನಸ್ಸು ನೆನೆಯೋದೆಲ್ಲ ಕನಸು. ನಿನ್ ಮಾತೆಲ್ಲ ಒಗ್ತಾಗಿದೆಯಲ್ಲ ಚಂದ್ರು. ಹೋಗಟೋ ಇಲ್ಲ, ಜಿಗಿಟೋ ಇಲ್ಲ. ನನಗ್ ತಾಯಿ ನೆರಳೆ ನೆರಳು, ಮೆಕ್ಕಿದ್ದೆಲ್ಲ ಅರಳು ಮರಳು. ನಡಿಮ ಹೋಗಮ್ಮ. ಈ ಪತ್ರನ ನಾನೇ ಕೊಟ್ಟೆ ಅಂತ ಹೇಳಿ ವಿಜಯನ್ ಕೈಲಿ ಕೊಟ್ಟು ಬರ್. ಎಸ್ ಡಾಕ್ಟರ್. ರಮೇಶ್ ಅವ್ರ ಬೇಕಾಗಿತ್ರಿ. ಅಪ್ಪಾಜಿ ಅಪ್ಪಾಜಿ. ಏನ್ ಬಂದು? ಏನಾಗ್ಬೇಕಾಗಿತ್ತು? ರಮೇಶ್ ಸರ್ ಬೇಕಾಗಿತ್ತು. ಕಾಗದ ತಲೆ ತಪ್ಪಿಸಿಕೊಂಡೆ. ಗಂಗಮ್ಮರಿ ಕೊಟ್ಟು ಮಾತನ್ನಾದರೂ ಉಳಿಸಿಕೊಳ್ಳಬೇಕೆಂಬ ಮನೋ ನಿರ್ಧಾರದಿಂದ ನಿನ್ನನ್ನು ಕರೆದುಕೊಂಡು ದೇಶಾಂತರ್ಗತನಾದೆ. ಆ ನಂತರದ ನನ್ನ ಸ್ಥಿತಿ ಗತಿ ಸಿರಿ ಸಂಪತ್ತುಗಳೆಲ್ಲ ನಿನಗೆ ತಿಳಿದ ವಿಷಯವೇ ಆಗಿದೆ. ಕಾನೂನಿನ ಮತ್ತೆ ನಂಜರಾಜೆಯನ್ನು ಕೈಗೊಂಬೆಯಾದೆ. ಕ್ಷಮಿಸು ರಮೇಶ್, ಈಗ ನಾವೇ ಪೊಲೀಸರಿಗೆ ಶರಣಾಗಿ ಶಿಕ್ಷೆ ಅನುಭವಿಸಲು ಸಿದ್ಧನಾಗಿದ್ದೇನೆ. ಇನ್ನು ನನಗಾಗಿ ಮರ್ಯಾದೆ ಮಾಡಬೇಕಾದ ಒಂದೇ ಒಂದು ಕರ್ತವ್ಯ, ಗಂಗಮ್ಮನ ಮಗನ ಚಂದು ಎಲ್ಲಿದ್ದರೂ ಪತ್ತೆ ಮಾಡಿ ವಿಜಯನನ್ನು ಆತನಿಗೆ ಕೊಟ್ಟು ಮದುವೆ ಮಾಡಬೇಕು. ಅಂದು ನೀನು ಪಿತೃವನ್ನು ಋಣಮುಕ್ತರಾಗುವೆ. ನಾನು ಈಹದಲ್ಲಿ ಪಾಪಿಷ್ಠನಾದು ಕೊಟ್ಟು ನಾನು ನಡೆಸಿದ ಫಲದಿಂದ ಪರದಲ್ಲಿ ಪುಣ್ಯಶಾಲಿಯಾಗುವೆ. ಇಂತೂ ನಿನ್ನೆ ನಿರ್ಭಾಗ್ಯ ತಂದೆ ಸುಬ್ಬಣ್ಣ ಅವರು ಸುಬ್ರಾಯಪ್ಪ ಅಂದ್ರೆ ವಿಜಯನ ಮದುವೆ ಮೋಹನ್ ಜೊತೆಯಲ್ಲ ಚಂದು ಜೊತೆಯಲ್ಲಿ. ಹಾಗಾದ್ರೆ ಆ ಚಂದು ಯಾರು? ಆ ಚಂದ್ರು ಯಾರು? ಬೇಸರ ಪಟ್ಕೋಬೇಡ ವಿಜಯಮ್ಮ, ನಾನೇನು ನಿಮ್ಮ ದಾಯಾದಿಯಲ್ಲ, ದ್ವೇಷಿಯಲ್ಲ. ನಿಮ್ಮ ಅಪ್ಪಾಜಿ ಇಷ್ಟದಂತೆ ನಿನ್ನ ಮೋಹನನ ಮದುವೆ ಆಗಲೇಬೇಕು. ಆಗದಿದ್ರೆ ಆಪತ್ತು ತಪ್ಪಿದ್ದಲ್ಲ ಅಂತ ನನ್ನ ಅಂತರಾತ್ಮ ಅಂತ ಇದೆ. ನಮಸ್ಕಾರ ರೀ. ಹಲೋ. ನಮಸ್ಕಾರ ನಿಮ್ಗಲ್ರಿ ವಿಜಯಮ್ಮನಿಗೆ. ವಿಜಯಮ್ಮ, ಇದನ್ನ ನಮ್ಮ ಡಾಕ್ಟರ್ ನಿಮ್ ಕೇಳಿ ಕೊಟ್ಬಂದ್ರು. ವಿಜಯನ ಜೊತೆಯಲ್ಲಿ ಮೋಹನ್ ಮದುವೆನೇ ಆ ಇದರಲ್ಲಿ ಅಪ್ಪಾಜಿಯವರು ಬದುಕು ಬರ್ತಾರೆ. ಎಂಥ ಮನುಷ್ಯ ಶಿವ 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 ಶಿವ, ಇಂಥ ಸ್ಥಿತಿನು ಕೊಟ್ಟು ಮಾತು ಉಳಿಸ್ಕೊಳಕ್ ಒದ್ದಾಡ್ತಾನೆ. ಅಯ್ಯೋ ನಮ್ಮಪ್ಪ. ವಿಜಯಮ್ಮ ನೀನು ಅನ್ನೋದೇ ತಡ, ಚಿಟಿಕೆ ಹೊಡಿಯೋದ್ರೊಳಗೆ ಮದುವೆ ಏರ್ಪಾಡೆಲ್ಲ ಮಾಡಿಬಿಡ್ತೀನಿ. ಎಲ್ಲ ಏರ್ಪಾಟು ಮಾಡ್ಕೊಳ್ಳಿ, ಆದ್ರೆ ದಾರಿ ಮುಹೂರ್ತ ಮಾತ್ರ ಸ್ವಲ್ಪ ಮುಂದೆ ಇಟ್ಕೊಳ್ಳಿ. ವಿಜಯನದಿ ಮೋಹಂತ ಬರ್ತಿದ್ದ ಸ್ಥಿತಿಗತಿ ಎಲ್ಲ ಸರಿ ಹೋಗುತ್ತಪ್ಪ. ಏನಾದ್ರೂ ಸರಿ ಮೊದಲ ಮುಂದೂಡ್ಬಾರ್ದ್ರನೇ ಪಾಪ ನಿಮ್ಮಪ್ಪ. ಮುಂದುಡ್ಬೇಡಿ, ನಾಳೆನೇ ಮಾಡಿ. ವಿಜಯ ಕಟುಕೇರಿದೆ ಬಸವ ಪುರಾಣ ಬದ್ಬೇಡ. ಮಾವಿಯ ಒಂದು ಮಾತು ಮರೀದೆ ನೆನಪಿಟ್ಕೊಳ್ಳಿ. ಹೇಳಮ್ಮ, ನಿನ್ನೇನು ಹೇಳಿದ್ರು ಕೇಳ್ತೀನಿ. ನಾನು ಮೋಹನಿಂದ ಮದುವೆ ಆಗ್ತೀನಿ, ಆದರೆ ಹೆಂಪಿಯಾಗಿ ಬರಲ್ಲ. ಹಲೋ ಅಪ್ಪಾಜಿ.
ನಾನು ಕೌಶಿಕ ವಿಜಯ ಅಕ್ಕಮಾದೇವಿ ಒಪ್ಪಿಕೊಳ್ಳಿ ನನ್ನ ಕೈತಾಳಿ ವಿಜಯ ಕೊಡಲಿಕ್ಕೆ ಬೀಳಿ ಅವರ ಅಪ್ಪನ ಜೀವ ಉಳ್ಕೊಳ್ಳಿ ಆಮೇಲೆ ನನ್ನ ಹರೇ ಬರ ಇದ್ದಾಗಲಿ ಮಗನೇ ಅಪ್ಪ ಜನ್ಮ ಮಲ್ಲಿಕಾರ್ಜುನ ನೀನು ಎಂತ ಉದಾರಿನ ಅಪ್ಪ ಅಯ್ಯೋ ನನ್ನ ಮಾತು ನಂಬಿ ಸಾರ್ ನಾನು ವಾಸನೆ ಮನುಷ್ಯರು ಗುರ್ತಿಡಿಯನು ಒಂಥರ ಪೊಲೀಸ್ ನಾಯಿ ಇದ್ದಾಗೆ ಈಗ ನನ್ನ ಹತ್ರ ಕಾಗದ ತಗೊಂಡನು ಪಕ್ಕ ಕಳ್ಳ ಶಂಕರ ರಮೇಶ್ ಅಲ್ಲ ನೀವು ರಮೇಶ ಅಂತ ತಿಳ್ಕೊಂಡಿರೋ ಶಂಕರ ನಿಮ್ಮನ್ನ ಕೊಲ್ಲೋದು ಪ್ರಯತ್ನ ಪಟ್ಟ ಸಿದ್ದೋಜಿ ಇಬ್ರು ಒಂದೇ ಗ್ಯಾಂಗಿ ಸೇರಿದವರು ನೀ ಹೇಳೋ ಕಳ್ಳನ್ಗೂ ರಮೇಶ್ಗೂ ಏನಯ್ಯ ಸಂಬಂಧ ವಿಚಿತ್ರ ಸಂಬಂಧ ಸಾರ್ ಸಮಾಜಕ್ಕೆ ರಮೇಶ ಕಳ್ಳರ ಕೋಟಿಗೆ ಶಂಕರ ವ್ಯಕ್ತಿ ಒಂದೇ ಹೆಸರು ಮಾತ್ರ ಎರಡು ಅಷ್ಟೇ ರಮೇಶ ಶಂಕರ ಇಬ್ರು ಒಬ್ನೇನೆ ಇಂಪಾಸಿಬಲ್ ಜಿ ನೀ ಹೇಳ್ತಿರೋದು ಅಸಾಧ್ಯ ಸಿದ್ದೋಜಿ ಕೊಲೆ ನಡೆದಾಗ ರಮೇಶ ಆಸ್ಪತ್ರೆಯಲ್ಲಿ ಇದ್ದಿದ್ದನ್ನ ಅಮ್ಮ ನೋಡಿದಾಳೆ ಹೆಚ್ಚು ಕಮ್ಮಿ ಅದೇ ಸಮಯಕ್ಕೆ ಸುಬ್ರಾಯತ್ನವ್ರಿಗೆ ಲೆಕ್ಕ ಹೊಡಿತು ರಮೇಶ ಅವ್ರ ಪಕ್ಕದಲ್ಲೇ ಇದ್ದ ಒಂದೇ ವ್ಯಕ್ತಿ ಒಂದೇ ಸಮಯದಲ್ಲಿ ಎರಡು ಕಡೆ ಹೇಳು ಇಬ್ರು ಅವಳಿ ಜವಳಿ ಇರಬಹುದು ಕರೆಕ್ಟ್ ಹಾಗೂ ಇರಬಹುದು ಅಥವಾ ಇಬ್ರು ಬೇರೆ ಬೇರೆ ವ್ಯಕ್ತಿಗಳೇ ಇರಬಹುದು ಸಿದ್ದೋಜಿನ ಕೊಲೆ ಮಾಡಿದನು ರಮೇಶ್ನು ಶಂಕರ್ನು ಸುಬ್ರಾಯತ್ನವ್ರ ಮನೆಯಲ್ಲಿರೋದು ಶಂಕರ್ನು ರಮೇಶ್ನು ನನ್ನ ಕೊಲೆ ಪ್ರಯತ್ನ ಯಾಕೆ ನಡೀತು ನನ್ನೇ ಕೇಳ್ತೀರಾ ಸತ್ತೋಗಿರೋ ಸಿದ್ದೋಜಿ ಕೇಳಿ ಕಮಾನ್ ಜಿಜಿ ಇದರ ರಹಸ್ಯ ಏನು ಅಂತ ಪತ್ತೆ ಹಚ್ಚಲೇಬೇಕು ಅವನು ಸೂತ್ರ ಅವನು ಹೋಗೋ ಜಾಗ ನೀವು ಚೆನ್ನಾಗಿ ಬಿಟ್ಟಿದೆ ಬನ್ನಿ ಫಾಲೋ ಮಾಡೋಣ ಶಂಕರ್ ಜಿ ಜಿ ಶಂಕರ್ ನನ್ನ ಕೈಯಲ್ಲಿ ತಪ್ಪಿಸ್ಕೊಂಡು ಕೆಪ್ಪು ಬರ್ತಾ ಇದ್ದಾರೆ ಶಂಕರ್ ನಮ್ಮ ವಿರೋಧಿ ಅವನನ್ನು ಅವರ ಕಡೆಯವರನ್ನು ತೀರಿಸಿಬಿಡಿ Thank you.
ಮುಂದೆ ಬರ್ತೀರಾ? ನಾನು ಜಿಜಿ ಮಾತಾಡ್ತೀನಿ. ನಿಮ್ ತಂಗಿ ಬಿಟ್ಟಿಗೆ ಏರ್ಪಾಟ ಏನ್ ನಡೀತಾ ಇದೆ ಅದನ್ನು ತಪ್ಪಿಸುವ ಜವಾಬ್ದಾರಿ ನಿಮ್ಗೆ ಸೇರಿತು. ಬೇಗ ಬನ್ನಿ. ವೆಂಕಟರಾಜಯ್ಯ, ಈ ಮದುವೆ ಅನ್ಯಾಯ, ಅಕ್ರಮ, ಅಸ್ಫೂರ್ತು. ಯಾಕಪ್ಪ ರಮೇಶಿ, ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟಾಗಿ ಮಾಡ್ತೀವಿ ಅಲ್ಲ, ಎಲ್ಲ ನಿಮ್ಮ ಅಪ್ಪಾಜಿ ಇಷ್ಟದಂತೆ ಅವನ ಸಮ್ಮುಖದಲ್ಲೇ ಮಾಡ್ತಾ ಇರು ಮದುವೆನಪ್ಪ ಇದು. ಸುಳ್ಳು, ನಮ್ಮ ಅಪ್ಪಾಜಿಗೆ ಈ ಮದುವೆ ಸರ್ವತ ಸಮ್ಮತವಿಲ್ಲ. ಎಲ್ಲಾದ್ರೂ ಉಂಟೆ ಅಡ್ಡಗಡ್ಡೆ ನೋಡಿದ್ರ ಹೇಗಿದೆ ಹುಡುಗುತ್ತೀಯ ಅಲ್ಲ. ನೀವಿಷ್ಟು ಕಷ್ಟಪಟ್ಟು ರೋಗಿ ಮನಸ್ಸನ್ನ ತಿಳ್ಕೊಂಡು ಬರೆದು ಕಳ್ಸಿರೋ ಪತ್ರ ಸುಳ್ಳೆ ಸುಳ್ಳು. ಇದೋಗಿದ್ದೀರಿ, ನಮ್ಮ ಅಪ್ಪಾಜಿ ಸ್ವಸ್ಥಾಸ್ತಿಯಿಂದ ನನಗೆ ಬರೆದಿರೋ ತಮ್ಮ ಮನೋಭಾಷೆಯ ನಿಜವಾದ ಪತ್ರ. ಈ ಪತ್ರ ಅದೇ ಡಾಕ್ಟರ್, ನಮ್ಮ ಅಪ್ಪಾಜಿ ಅಂತಸ್ತಾಕ್ಷಿ ಫಾದರ್ ರೋಗಿ ಅವರ ಕಂಡು ಹೌದು ಅಂತ ಹೇಳ್ತಾ ಇದ್ದ. ಎಲ್ಲ ವಿಚಿತ್ರವಾಗಿದೆ. ಪೊಲೀಸ್ನವ್ರು ಬರ್ತಾರೆ, ಎಲ್ಲ ಸಚಿತ್ರವಾಗುತ್ತೆ. ಬಾಸ್ ನೋಡ್ದೆ ನನ್ಸುಪು, ನನ್ನ ಮನೆ ವಿಷಯ ಪೊಲೀಸ್ನವ್ರಿಗೆ ತಿಳಿಬಾರ್ದು ತಿಳಿಬಾರ್ದು ಅಂತ ಹೊಡ್ಕೋತಾ ಇದೆಯಲ್ಲ, ಈಗೇನಾಯ್ತು ಹೇಳು. ಅರೆ ಹೇಳು, ಹೇಳೋಕ್ ನಿನಗೆ ಬಾಯಿ ಇಲ್ಲ. ಈ ನಿನ್ ಮಗನನ್ನು ನಂಬಲ್ಲ ಶಿವ. ಶಿವ, ನನ್ನಂತ ಒಳ್ಳೆಯವ್ರಿಗಿದ್ದು ಕಾಲವೇ ಅಲ್ಲ. ಸುಮ್ಮನೆ ಬೆಂಡಿನ ಹಾಕಿ ಸೇರ್ಹೋಗುತ್ತೆ. ಸುಬ್ಬಣ್ಣಯ್ಯ, ಸ್ವಚ್ಛ ಸುಬ್ಬಣ್ಣಯ್ಯ ಶಕುನ ಸುಳ್ಳಲ್ಲ. ನಿಮ್ಮ ಮನೆ ಮರುವ ಮಂಟಪದ ಮಾವಿನ ಸೊಪ್ಪು ಬಾರಕ್ ಬಿಡಲ್ಲ ವಿಜಯಮ್ಮನ, ನನ್ನ ಮುದ್ದು ಸಸಿಯಾಗಿ ಮಾಡ್ಕೊಂಡು ಮನೆ ತುಂಬಿಸ್ಕೊಳ್ತೀನಿ. ಕಣ್ಣೀರ ನಂತರ ಕಲ್ಯಾಣ, ಮರೆಯಲಾಗದ ಮಧುರ ಮಿಲನ. ನಿನ್ನನ್ನು ಬಾಳು ಕೂಡಾಡಿ ಸಾಕ್ತೀನಿ. Thank you.
ಲೋ ಜೀವಮ್ಮ ಜೀವಣ್ಣ ಏ ನಿನ್ ಕಟ್ಟ ಕಟ್ ಮಾಡಣ್ಣ ನೋಡಿದ್ರ ಸರ್ ನಮ್ಮ ಮಾಜಿ ಗುರು ಶಿಷ್ಯ ಇವನ ನಿನ್ನೇ ಕರ್ಮಣನಿದಾನ ಹಾಕಿ ಸರ್ ಹತ್ಬೇಡಿ ಅಪ್ಪ ಮಕ್ಕಳಿಬ್ರು ಬಿಟ್ರು ಸಿಕ್ಕರು ಏಯ್ ಕಳ್ಳ ಲೋಟು ಕಳ್ಳ ಚಿನ್ನ ಕಳ್ಳ ವಜ್ರ ಸಾಕಾರಪ್ಪ ಜೈಲ್ ಅನುಭವಕ್ಕೆ ಬಂದ ಏನ್ ಮಾಡ್ತೀಯಪ್ಪ ರಾಜಕೀಯಕ್ಕೆ ದುಡುಮ್ಮಂತ ದುಮುಕ್ತೀನ ನಾನು ನಂಬುದವ್ರಿಗೆ ಎರಡು ಬಗೆಯವನಲ್ಲ ತುಂಬದ ಕೆರೆ ಹೊಡೆಯವನಲ್ಲ ನೀನ್ಯಾಕಪ್ಪ ಕೆರೆ ಹೊಡಿತೀಯ ಬರೀ ತೂಬನೆ ಹಾಳು ಮಾಡೋದು ಮೇಜರ್ ಸಾರ್ ನಾನೇನೋ ಆರ್ದ ಮಾತಂತೆ ನಡ್ಕೊಂಡ್ಬಿಡ್ತಿದ್ದೀನಿ ನೀವು ಕೊಟ್ಟ ಮಾತು ಉಳಿಸ್ಕೊತೀರೋ ಇಲ್ಲ ನನ್ನ ಮಿಟ್ಟಿ ಸೇರ್ಕೊಂಡ್ಬಿಡ್ತೀರೋ ಸರೇನಪ್ಪ ನಾನು ನಡ್ಕೊಡ್ತೀನಿ ಅಮ್ಮ ಎಲ್ಲ ಅಣಿಯಾಗ್ಬಿಟ್ಟಿದೆ ರಮೇಶು ಸೋನಿ ಮೇಜರ್ ಚಂದ್ರಶೇಖರ್ ವಿಜಯ ಸರಿ ಹೇಳಪ್ಪ ನಾ ಕೇಳಣಮ್ಮ ಮಿಸ್ಟರ್ ಇದೋ ಮಾರ್ಜೀವಣ್ಣ ಮತ್ತು ನರ್ಸ್ ಕಾಯಿನಿ ಇದೇ ಮಧುರ ಮಿಲನ ಅಂದ್ರೆ ಮದುವೆ ಕಲ್ಯಾಣ ಆಗತ್ತಪ್ಪ ನನ್ನ ನಂಬಿಕೆ ಚಿತ್ರ ಖಂಡಿತ ಸುಳ್ಳಾಗಲ್ಲ